ಪ್ರಕಾರ ಇದು ಪ್ರತಿಯೊಬ್ಬ ಥಿಯಾಸಫಿಸ್ಟ್ರು ಥಿಯಾಸಫಿಯನ್ನ ಅಥವಾ ಥಿಯಾಸಫಿಕಲ್ ಸೊಸೈಟಿಗೆ ಸೇರಿದ ಶುರುವಿನಲ್ಲಿ ಸೇರಿದ ತಕ್ಷಣ ಅಥವಾ ಥಿಯಾಸಫಿ ಅಂದರೆ ಏನು ಅಂತ ಅರ್ಥ ಮಾಡಿಕೊಳ್ಳಲು ಆ ಪ್ರಯತ್ನ ಪಡುವ ಪ್ರತಿಯೊಬ್ಬರೂ ಸಹ ಆ ಮೊದಲು ಓದಬೇಕಾದಂತಹ ಗ್ರಂಥ ಯಾಕಂತ ಹೇಳಿದ್ರೆ ಇಲ್ಲಿ ಇದೊಂದು ರೀತಿಯ ಟೆಕ್ಸ್ಟ್ ಬುಕ್ ಇದ್ದ ಹಾಗೆ ಯಾವ ರೀತಿ ನಾವು ಮಕ್ಕಳಿಗೆ ಶಾಲೆಯಲ್ಲಿ ಉನ್ನತವಾದಂತಹ ವಿಚಾರಗಳನ್ನು ಅವರಿಗೆ ಒಂದು ಅರ್ಥವಾಗುವ ರೀತಿಯಲ್ಲಿ ಸುಲಭವಾದ ಮತ್ತು ಸರಳವಾದ ರೀತಿಯಲ್ಲಿ ಒಂದು ಟೆಕ್ಸ್ಟ್ ಬುಕ್ಕನ್ನು ತಯಾರಿಸಿ ನಾವು ಮಕ್ಕಳಿಗೆ ಒಂದನೇ ತರಗತಿಯಿಂದ ಹತ್ತನೇ ತರಗತಿವರೆಗೂ ಹೇಗೆ ಆ ಟೆಕ್ಸ್ಟ್ ಬುಕ್ಗಳನ್ನ ಮಾಡ್ತೀವೋ ಅದೇ ವಿಚಾರಗಳನ್ನು ವಿದ್ಯಾರ್ಥಿಗಳು ಮುಂದೆ ಆ ಡಿಗ್ರಿ ಮತ್ತು ಮಾಸ್ಟರ್ ಡಿಗ್ರಿ ಮಾಡುವಾಗ ಇನ್ನೂ ಆಳವಾದ ಅಧ್ಯಯನವನ್ನ ಮಾಡ್ತಾರೆ ಆ ರೀತಿ ಉನ್ನತವಾದಂತಹ ವಿಚಾರಗಳನ್ನ ಸರಳ ರೀತಿಯಲ್ಲಿ ಮತ್ತು ಸುಲಭವಾಗಿ ಅರ್ಥವಾಗುವಂತಹ ಒಂದು ರೀತಿಯಲ್ಲಿ ಈ ಟೆಕ್ಸ್ಟ್ ಬುಕ್ ಅನ್ನ ಹೇಗೆ ಮಾಡ್ತಾರೋ ಆ ರೀತಿ ಥಿಯಾಸಫಿಯ ವಿಚಾರಗಳನ್ನ ಆಳವಾದಂತಹ ವಿಚಾರಗಳನ್ನ ಸರಳವಾಗಿ ಅರ್ಥ ಮಾಡಿಕೊಳ್ಳಲು ಇದೊಂದು ಟೆಕ್ಸ್ಟ್ ಬುಕ್ ಅಂತ ಹೇಳಿ ಆ ನಾನಂತೂ ಭಾವಿಸ್ತೇನೆ ಈ ಗ್ರಂಥದಲ್ಲಿ ಇವತ್ತು ನನಗೆ ಕೊಟ್ಟಿರತಕ್ಕಂತಹ ವಿಚಾರ ಜೀವಿಯ ಮರಣಾನಂತರದ ಅಸ್ತಿತ್ವ ಅನ್ನೋದರ ಬಗ್ಗೆ ಆ ನಿಮ್ ಜೊತೆ ಹಂಚ್ಕೋಬೇಕಾಗಿದೆ ಇದು ಎರಡು ಭಾಗಗಳಾಗಿ ಈ ಗುರುವಾರ ಮತ್ತು ಬರುವ ಗುರುವಾರವೂ ಸಹ ಇದೇ ಒಂದು ಆ ಶೀರ್ಷಿಕೆಯನ್ನ ನಾವು ಅಧ್ಯಯನವನ್ನ ಮಾಡೋರಿದ್ದೇವೆ ಆ ಈ ಎರಡು ಭಾಗಗಳಾಗಿ ಇದನ್ನ ನಾನು ವಿಂಗಡಿಸಬೇಕಾಗಿದೆ ಇವತ್ತು ಹೆಚ್ಚು ಆಳವಾದ ವಿಚಾರಗಳಿಗೆ ಹೋಗದೆ ಕೇವಲ ಜೀವಿಯ ಮರಣಾನಂತರದ ಅಸ್ತಿತ್ವದ ಬಗ್ಗೆ ಒಂದು ರೀತಿ ಇಂಟ್ರೊಡಕ್ಷನ್ ಅದರ ಬಗ್ಗೆ ಏನೂ ತಿಳಿದಿರದೆ ಇರ್ತಕ್ಕಂಥವರು ಮೊದಲ ಬಾರಿ ಕೇಳಿಸಿಕೊಂಡಾಗ ಅವರ ಮನಸ್ಸಿನಲ್ಲಾಗುವ ಆಲೋಚನೆಗಳಿಗೆ ಮಾತ್ರ ಆ ಪ್ರಶ್ನೆಗಳಿಗೆ ಮತ್ತು ಆ ಉತ್ತರವನ್ನು ಕೊಡ್ತಾ ಹೋಗ್ತೇನೆ ಬರುವ ವಾರ ಈ ಶೀರ್ಷಿಕೆ ಅಥವಾ ಈ ವಿಚಾರವಾಗಿ ಹೆಚ್ಚು ಆಳವಾದಂಥ ವಿಚಾರಗಳನ್ನು ನಾವು ತಿಳ್ಕೊಳ್ಳಿದ್ದೇವೆ ತಾವೆಲ್ಲ ಥಿಯಾಸಫಿ ಸೊಸೈಟಿಗೆ ಸೇರಿ ಬಹಳ ವರ್ಷಗಳಾಯಿತು ಥಿಯಾಸಫಿಯ ವಿಚಾರಗಳನ್ನು ಅಧ್ಯಯನ ಮಾಡ್ತಾ ಇದ್ದೀರಾ ಈಗ ಬಹಳ ಆಳವಾಗಿ ಅಧ್ಯಯನ ಮಾಡಿರುವಂಥವ್ರು ಇದ್ದೀರಾ ಈಗ ಮತ್ತೆ ಪುನಃ ಈ ಒಂದು ಬೇಸಿಕ್ಸ್ ಅಂತಾರಲ್ಲ ಮೂಲಭೂತವಾದಂಥ ವಿಚಾರಗಳು ಎಲ್ರಿಗೂ ಹೆಚ್ಚು ತಿಳಿದಿರ್ತಕ್ಕಂಥ ವಿಚಾರಗಳನ್ನೇ ಮತ್ತೆ ಮತ್ತೆ ಅಧ್ಯಯನ ಮಾಡುವಾಗ ನಿಮಗೆ ಒಂದು ರೀತಿ ಕೇಳಿರೋ ವಿಚಾರವನ್ನೇ ಕೇಳ್ತಿದ್ದೀವಿ ಅನ್ನೋ ರೀತಿ ಅಂತ ಅನ್ನಿಸ್ಬೋದು ಆದರೆ ನಾವು ಪ್ರತಿ ಬಾರಿ ಯಾರೋ ಒಬ್ರು ಇರ್ತಾರೆ ಯಾರೋ ಒಬ್ಬರು ಹೊಸದಾಗಿ ಅಧ್ಯಯನವನ್ನು ಮಾಡ್ತಾ ಇರ್ತಾರೆ ಅವ್ರಿಗೆ ಥಿಯಾಸಫಿ ಇನ್ನೂ ಅಷ್ಟು ಆಳವಾಗಿ ವಿಚಾರಗಳನ್ನು ತಿಳಿದುಕೊಂಡಿರೋದಿಲ್ಲ ಅವ್ರಿಗೆ ಸಹಾಯ ಆಗಲಿ ಅಂತ ಹೇಳಿ ನಾವು ಈ ರೀತಿ ಹಳೆ ಟಾಪಿಕ್ಸನ್ನ ಹಳೆ ಶೀರ್ಷಿಕೆಗಳನ್ನು ಹಳೆಯ ವಿಚಾರಗಳನ್ನು ಮತ್ತೆ ಮತ್ತೆ ಅದರ ಬಗ್ಗೆ ಮಾತನಾಡಿಕೊಳ್ಳೋದು ಅದರ ಬಗ್ಗೆ ಚರ್ಚೆ ಮಾಡೋದು ಅದು ಒಂದು ರೀತಿ ಪುನರಾವರ್ತನೆ ಆದರೂ ಒಂದು ಒಂದು ರೀತಿ ಒಳ್ಳೆಯದು ಅಥವಾ ನಮಗೆ ನಾವೇ ತಿಳಿದಿರ್ತಕ್ಕಂಥ ವಿಚಾರಗಳನ್ನು ಮತ್ತೆ ಇನ್ನೊಂದು ಸತಿ ಹೊಸದಾಗಿ ಕೇಳಿಸ್ಕೊಂಡಾಗ ನಮ್ಮಲ್ಲಿ ಇರ್ ತಪ್ಪು ಗ್ರಹಿಕೆಗಳು ಅಥವಾ ನಾವು ಅರ್ಥ ಮಾಡಿಕೊಂಡಿರೋ ರೀತಿ ಸರಿ ಇಲ್ಲದೆ ಇರ್ಬೋದು ಅದನ್ನು ಸರಿಪಡಿಸ್ಕೊಳ್ಳೋದಕ್ಕೆ ಒಂದು ಅವಕಾಶದ ರೀತಿಯಲ್ಲಿ ದಯವಿಟ್ಟು ತಾವೆಲ್ಲರೂ ಇದನ್ನು ನೋಡಬೇಕು ಈಗ ಮರಣಾನಂತರ ಜೀವನ ಜೀವಿಯ ಮರಣಾನಂತರದ ಅಸ್ತಿತ್ವ ಮೊದಲು ಈ ಮರಣಾನಂತರ ಜೀವನ ಅನ್ನೋದೇ ಒಂದು ಆ ವಿಚಿತ್ರವಾದಂಥ ಹೆಸರು ಯಾಕಂದರೆ ಮರಣ ಅಂದ್ರೆ ಅಲ್ಲಿಗೆ ಜೀವನ ಮುಗೀತು ಅಂತ ಈ ಮರಣಾನಂತರದ ಜೀವ ಜೀವನದ ಬಗ್ಗೆ ಮಾತಾಡ್ತಾ ಇದ್ದಾರಲ್ಲ ಅಂತ ಯಾರಿಗೇ ಆಗಲಿ ಆ ಇದ್ರ ಬಗ್ಗೆ ಗೊತ್ತಿಲ್ಲದೆ ಇರ್ತಕ್ಕಂಥವ್ರು ಅವರ ಮನಸ್ಸಿನಲ್ಲಿ ಈ ರೀತಿಯಾದ ಒಂದು ಯೋಚನೆ ಬರುತ್ತೆ ಏನು ಜೀವನ ಅದರ ಕೊನೆ ಅಂದರೆ ಮರಣ ಹೇಳಿ ನಾವೆಲ್ರಿಗೂ ಸಾಮಾನ್ಯವಾಗಿ ನಾವು ಅರ್ಥ ಮಾಡಿಕೊಂಡು ರೀತಿ ಮರಣವನ್ನು ಹೊಂದುವುದು ಈ ಜೀವನದ ಅದು ಕೊನೆ ಅಲ್ಲಿಗೆ ಜೀವನ ಮುಗೀತು ಅಂತ ಅನ್ಕೊಂತೀವಿ ಜೀವನ ಅಲ್ಲಿಗೆ ಮುಗೀತು ಅಲ್ಲಿಗೆ ಮರಣವನ್ನು ಹೊಂದಿದ್ವಿ ಆದರೆ ನಾವಿಲ್ಲಿ ಏನು ಹೇಳ್ತಾ ಇದ್ದೀವಿ ಮರಣಾನಂತರದ ಜೀವನ ಅಂದ್ರೆ ಮರಣ ಹೊಂದಿದ ಮೇಲೆ ಮರಣ ಹೊಂದಿದ ನಂತರ ನಮ್ಮ ಜೀವನ ಹೇಗಿರುತ್ತೆ ಆ ಜೀವನದ ಬಗ್ಗೆ ನಾವಿಲ್ಲಿ ಮಾತಾಡ್ತಾ ಇದ್ದೇವೆ ಈಗೇನನ್ಸುತ್ತೆ ಹೊಸದಾಗಿ ಎಣಿಸ್ಕೊಳ್ಳೋರ್ಗೆ ಈ ಜೀವನವೇ ಕೊನೆ ಆಗತ್ತೆ ಮರಣ ಅಂತ ಅನ್ಕೊಂಡಿದ್ವಿ ಮರಣದಿಂದ ಈ ಜೀವನ ಕೊನೆ ಆಗುತ್ತೆ ಅಂತ ಅನ್ಕೊಂಡಿದ್ವಿ ಈ ಮರಣವಾದ ಮೇಲೂ ಇನ್ನೂ ಜೀವನ ಇದೆ ಜೀವನ ಮಾಡಬೇಕಾಗಿದೆ ಅಂತಂದಾಗ ಅದು ಮೊದಲು ಪ್ರತಿಯೊಬ್ಬರಲ್ಲೂ ಒಂದು ಭಯ ಹುಟ್ಟಿಸುತ್ತೆ ಯಾಕೆ ಯಾಕೆ ಭಯ ಹುಟ್ಟಿಸುತ್ತೆ ಜೀವನ ಮಾಡೋದೇ ಒಂದು ದೊಡ್ಡ ಸಾಧನೆ ಆಗ್ಬಿಟ್ಟಿದೆ ಜೀವನ ಮಾಡ್ತಾ ಇರೋದು ಜೀವನ ನಡೆಸ್ತಾ ಇರತಕ್ಕಂಥ ಈ ಜೀವನದ ಸವಾಲುಗಳನ್ನು ನಾವು ಎದುರಿಸೋದೇ ಒಂದು ದೊಡ್ಡ ಸಾಧನೆ ಆಗಿದೆ ನಮಗೆ ಇದು ಕೊನೆಗೊಂಡರೆ ಸಾಕು ಅನ್ನುವ ಒಂದು ಮನೋಭಾವನೆ ಆ ಪ್ರತಿಯೊಬ್ಬರಲ್ಲೂ ಬಂದ್ಬಿಟ್ಟಿರುತ್ತೆ ಒಂದು ಕಾಲದಲ್ಲಿ ವಯಸ್ಸಾದವರು ಬರ್ತಿತ್ತು ಆ ಅನಾರೋಗ್ಯ ಅಥವಾ ವಯೋ ಸಹಜವಾದ ಅನಾರೋಗ್ಯದಿಂದ ಈ ಜೀವನ ಸಾಕಪ್ಪ ಅನ್ನೋದು ಬರ್ತಾ 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 ಏನಾಗ್ತಿದೆ ಅಂತಂದ್ರೆ ಈ ಭಾವನೆ ಯುವಕರಲ್ಲೂ ಅತಿ ಹೆಚ್ಚು ಸಮಯವನ್ನ ಈ ಪ್ರಪಂಚದಲ್ಲಿ ಕಳೆದೇ ಇರ್ತಕ್ಕಂಥವ್ರಲ್ಲೂ ಸಹ ಈ ಭಾವನೆಗಳು ಬರೋದಕ್ಕೆ ಶುರುವಾಗಿದೆ ಯಾಕೆ ಇದಕ್ಕೆ ಕಾರಣ ಏನು ಈ ಜೀವನವನ್ನು ನಾವು ನಡೆಸ್ತಾ ಇರ್ತಕ್ಕಂಥ ರೀತಿ ಇದರಲ್ಲಿ ನಮಗೆ ನಾವೇ ಹಾಕ್ಕೊಂಡಿರ್ತಕ್ಕಂಥ ಒತ್ತಡಗಳು ಹೇರಿಕೊಂಡಂತಹ ಒತ್ತಡಗಳು ಇವುಗಳಿಂದ ಈ ಜೀವನ ಇದು ನಿಂತ್ರೆ ಸಾಕಪ್ಪ ಇದು ಮುಗಿದ್ರೆ ಸಾಕಪ್ಪ ಅನ್ನುವ ಆಲೋಚನೆಗಳು ಸರ್ವೇ ಸಾಮಾನ್ಯ ಅಂಥವ್ರಿಗೆ ನಾವು ಮರಣ ಹೊಂದಿದ ಮೇಲೂ ಜೀವನ ಇದೆ ಮರಣಾನಂತರದ ಜೀವನದ ಬಗ್ಗೆ ಹೇಳಕ್ ಹೋದಾಗ ಮೊದಲವರಿಗೆ ಭಯವಾಗುತ್ತೆ ಯಾಕೆ ಮರಣ ಹೊಂದಿದ ಮೇಲೂ ಸಹ ಜೀವನ ಮಾಡೋದಿದೆ ಅಲ್ಲಿ ಮತ್ತೆ ಕಷ್ಟಗಳು ಇದೆ ಕಷ್ಟಗಳು ನಷ್ಟಗಳು ಸವಾಲುಗಳು ಅದನ್ನ ಎದುರಿಸ್ಕೊಂಡು ಹೋಗಬೇಕಾ ಅದನ್ನ ಮೊದಲ ಬಾರಿ ಯಾರಾದ್ರು ಕೇಳಿದ ತಕ್ಷಣ ಭಯವಾಗೋದು ಸಹಜ ಆದರೆ ನಾವು ಏನಂದ್ರೆ ಹೇಗೆ ಈ ಜೀವನ ಮರಣ ಹೊಂದುವ ತನಕ ನಾವು ಜೀವನವನ್ನು ನಡೆಸಲೇಬೇಕು ಹೇಗೆ ಸಹಜವಾದ ಪ್ರಕೃತಿಯ ನಿಯಮಗಳ ಪ್ರಕಾರ ಹೇಗೆ ಈ ಜೀವನ ನಡೆದುಕೊಂಡು ಹೋಗುತ್ತದೆಯೋ ಅದೇ ರೀತಿ ಮರಣ ಹೊಂದಿದ ಮೇಲೂ ಸಹ ಆ ಆಯಾ ಪ್ರಕೃತಿಗಳಿಗೆ ಅನುಗುಣವಾಗಿ ಆಯಾ ಲೋಕಗಳಿಗೆ ಅನುಗುಣವಾಗಿ ಆ ಜೀವನವು ಸಹಜ ರೀತಿಯಲ್ಲಿ ನಡೆದುಕೊಂಡು ಹೋಗುತ್ತದೆ ಇದನ್ನು ಯಾರಿಂದಲೂ ತಪ್ಪಿಸಲಿಕ್ಕೆ ಸಾಧ್ಯವಿಲ್ಲ ಹೇಗೆ ಈ ಸ್ಥೂಲ ಅಂದರೆ ನಮ್ಮ ಈಗ ನಾವು ಜೀವನ ಮಾಡ್ತಾ ಇರ್ತಕ್ಕಂಥ ಈ ಒಂದು ಜೀವನದಲ್ಲಿ ಈ ಒಂದು ಸ್ಥಿತಿಯಲ್ಲಿ ಇಲ್ಲಿನ ಪ್ರಕೃತಿ ಇದಕ್ಕೆ ಅನುಗುಣವಾಗಿ ನಾವು ಹೇಗೆ ಈ ಜೀವನ ನಡೀತಾ ಹೋಗುತ್ತದೆಯೋ ಅದರೊಂದಿಗೆ ಹೇಗೆ ಸವಾಲುಗಳನ್ನು ಸ್ವೀಕರಿಸಿ ನಮ್ಮ ಜೀವನ ಉನ್ನತವಾಗಿರಲು ನಾವು ಹೇಗೆ ಕೆಲಸ ಮಾಡ್ತಾ ಇರ್ತೇವೆಯೋ ಹಾಗೆ ಮರಣ ಹೊಂದಿದ ಮೇಲೂ ಸಹ ಆ ಪ್ರಕೃತಿಗಳ ಅನುಗುಣವಾಗಿ ಜೀವನ ಸಹಜ ರೀತಿಯಲ್ಲಿ ಅದರ ನಿಯಮಗಳಿಗೆ ಅನುಸಾರವಾಗಿ ಮುನ್ನಡೆಯುತ್ತಾ ಹೋಗುತ್ತದೆ ಆದರೆ ಅಲ್ಲೂ ಸಹ ನಾವು ಅಲ್ಲಿ ಬರುವ ಸವಾಲುಗಳನ್ನು ಸ್ವೀಕರಿಸಿ ಅಲ್ಲೂ ನಮ್ಮ ಜೀವನ ಉನ್ನತ ಮಟ್ಟದಲ್ಲಿ ಇರುವ ಹಾಗೆ ನಾವು ಕೆಲಸ ಮಾಡಬೇಕಾಗುತ್ತದೆ ಇದು ಯಾರಿಂದಲೂ ತಪ್ಪಿಸಲಿಕ್ಕೆ ಸಾಧ್ಯವಿಲ್ಲ ತಪ್ಪಿಸಲಿಕ್ಕೆ ಸಾಧ್ಯವಿಲ್ಲ ಅಂತಂದ ಮೇಲೆ ಮನಸ್ಸಿಗೆ ಬರುವಂತಹ ಮೊದಲ ಆಲೋಚನೆ ಏನು ಇವಾಗ ಯಾವುದಾದ್ರೂ ಒಂದು ಪರಿಸ್ಥಿತಿಯನ್ನು ನಾವಿದ್ದೀವಿ ಆ ಪರಿಸ್ಥಿತಿಯಲ್ಲಿ ಬಿದ್ದಾಗ ಸಹಜವಾಗಿ ನಮಗೆ ಅನಿಸುವಂಥದ್ದು ನಾನು ಯಾಕೆ ಈ ಪರಿಸ್ಥಿತಿಯಲ್ಲಿ ಇದ್ದೀನಿ ಅಂತ ಅನಿಸುತ್ತೆ ಇದರಿಂದ ಓಡಿ ಹೋಗೋದಕ್ಕಾಗುತ್ತಾ ಅನ್ಸುತ್ತೆ ಅನಿಸುತ್ತೆ ಇದನ್ನು ತಪ್ಪಿಸ್ಲಿಕ್ಕಾಗುತ್ತಾ ಅನ್ನೋದನ್ನು ಸಹ ನಾವು ಯೋಚನೆ ಮಾಡ್ತೇವೆ ಆದರೆ ಯಾವಾಗ ಇದರಿಂದ ಬೇರೆ ದಾರಿ ಇಲ್ಲ ತಪ್ಪಿಸ್ಕೊಂಡು ಹೋಗೋಕ್ಕಾಗೋದಿಲ್ಲ ಇದ್ರಲ್ಲ ನಾನು ಇರಲೇಬೇಕು ಇದು ಈ ಒಂದು ಸ್ಥಿತಿಯನ್ನು ನಾನು ಅನುಭವಿಸಲೇಬೇಕು ಅನ್ನೋದು ಯಾವಾಗ ಮನದಟ್ಟಾಗುತ್ತದೆಯೋ ಆಗ ಬರುವಂಥ ಯೋಚನೆಗಳೆಂಥವು ಅಂದರೆ ಆ ಸ್ಥಿತಿಯಲ್ಲಿ ಹೇಗೆ ಉನ್ನತವಾಗಿ ಆ ಸ್ಥಿತಿ ಉನ್ನತ ಮಟ್ಟದಲ್ಲಿ ನಾವು ಆ ಸ್ಥಿತಿಯಲ್ಲಿ ಜೀವಿಸಬಹುದು ಹೇಗೆ ಒಂದು ಒಳ್ಳೆಯ ರೀತಿಯಲ್ಲಿ ಆದಷ್ಟು ಬೇಗ ಆ ಸ್ಥಿತಿಯಿಂದ ಹೊರಗೆ ಹೋಗಲು ಸಾಧ್ಯ ಅನ್ನೋದ್ರ ಬಗ್ಗೆ ನಾವು ಯೋಚನೆಯನ್ನು ಮಾಡ್ತೇವೆ ಅದೇ ರೀತಿ ಯಾವಾಗ ಈ ಮರಣಾನಂತರದ ಜೀವನ ಆ ಜೀವನ ಅನ್ನೋದು ಆ ಪ್ರಕೃತಿಗಳ ನಿಯಮದ ಪ್ರಕಾರ ನಡೆಯುತ್ತದೆ ಅದರಿಂದ ತಪ್ಪಿಸ್ಕೊಂಡು ಹೋಗೋದಕ್ಕೆ ಸಾಧ್ಯವಿಲ್ಲ ಅದು ಪ್ರತಿಯೊಬ್ಬರಿಗೂ ಆಗುವಂಥದ್ದು ಅನ್ನೋದು ಅರ್ಥವಾಗುತ್ತದೆಯೋ ಆಗ ಆ ಒಂದು ಸ್ಥಿತಿಯಲ್ಲಿ ಆ ಜೀವನಗಳಲ್ಲಿ ಹೇಗೆ ಉನ್ನತ ರೀತಿಯಲ್ಲಿ ಜೀವಿಸಬಹುದು ಮತ್ತು ಹೇಗೆ ಆದಷ್ಟು ಬೇಗ ಆ ಸ್ಥಿತಿಗಳಿಂದ ನಾವು ಮುಂದೆ ಹೋಗಬಹುದು ಅನ್ನೋದ್ರ ಬಗ್ಗೆ ಯೋಚನೆ ಮಾಡೋದಕ್ಕೆ ಶುರು ಮಾಡ್ತೇವೆ ಈಗ ಮೊದಲನೇ ಪ್ರಶ್ನೆ ಏನಪ್ಪ ಅಂತಂದರೆ ಆಯ್ತು ಇದು ಮರಣಾನಂತರದ ಜೀವನದ ಬಗ್ಗೆ ನಾವು ಮಾತಾಡ್ತಾ ಇದ್ದೇವೆ ಮರಣ ಹೊಂದಿದ ಮೇಲೆ ಆ ಜೀವನದ ಬಗ್ಗೆ ನಾವು ಮಾತಾಡ್ತಾ ಇದ್ದೇವೆ ಆದರೆ ಇನ್ನು ಮರಣ ಹೊಂದಿಲ್ವಲ್ಲ ನಾನು ನಾನಿನ್ನು ಈ ಜೀವನದಲ್ಲೇ ಇದ್ದೇನೆ ಈ ಜೀವನದ ಸವಾಲುಗಳನ್ನೇ ನಾನಿನ್ನೂ ಸರಿಯಾಗಿ ಸ್ವೀಕರಿಸಿಲ್ಲ ಈ ಜೀವನದ ಸವಾಲುಗಳನ್ನೇ ನಾನು ಎಲ್ಲದಕ್ಕೂ ಉತ್ತರಗಳನ್ನ ಕಂಡುಕೊಂಡಿಲ್ಲ ಇಲ್ಲಿನ ಜವಾಬ್ದಾರಿಗಳನ್ನೇ ನಾನಿನ್ನ ಮುಗಿಸಿಲ್ಲ ಇದೇ ಸಾಕಾಗಿದೆ ನನಗೆ ಇನ್ನು ಮರಣ ಹೊಂದಿದ ಮೇಲೆ ಆಗುವಂತಹ ಜೀವನದ ಬಗ್ಗೆ ಅದನ್ನು ತಿಳ್ಕೊಂಡು ನಾನೇನು ಮಾಡಬೇಕು ಅನ್ನೋ ಪ್ರಶ್ನೆ ಬಂದೇ ಬರುತ್ತೆ ಹೌದಾ ಇನ್ನೂ ಸಂಪೂರ್ಣವಾಗಿ ಇವಾಗ ನಾವು ಯಾರು ಸಹ ಈ ಜೀವನದಲ್ಲಿ ನನ್ನೆಲ್ಲ ಜವಾಬ್ದಾರಿಗಳು ಮುಗಿಸಿ ನನಗೆ ಜೀವನ ಸಾಕಾಗಿದೆ ಅಂತ ಹೇಳಿ ಅನಿಸೋದು ಬಹಳ ಕಮ್ಮಿ ಈಗ ಸಾಯುವ ಕೊನೆ ಕ್ಷಣಗಳವರೆಗೂ ಸಹ ಈ ಜೀವನದ ಮೇಲೆ ನಾವು ಆಸೆಯನ್ನಿಟ್ಟುಕೊಂಡು ಇಟ್ಟುಕೊಂಡು ಯೋಜನೆಗಳನ್ನು ಹಾಕಿಕೊಂಡು ಬರೋ ವರ್ಷ ಇಷ್ಟು ಮಾಡಬೇಕು ಅಥವಾ ಇನ್ನಿರೋ ಉಳಿದಿರೋ ಜೀವನದಲ್ಲಿ ಇಷ್ಟು ಸಾಧಿಸಬೇಕು ಅಂತ ಹೇಳೇ ನಾವು ನಮ್ಮ ನಮ್ಮ ಯೋಜನೆಗಳನ್ನು ನಾವು ಹಾಕೊಂಡಿರ್ತೇವೆ ಯಾರಿಗೂ ಈ ಜೀವನ ಇಲ್ಲಿಗೆ ಸಾಕು ನನಗೆ ಇನ್ನು ಮುಂದೆ ಯೋಚನೆ ಮಾಡೋಣ ಮುಂದಿರೋ ಬಗ್ಗೆ ಯೋಚನೆ ಮಾಡೋಣ ಅಂತ ಹೇಳಿ ಯಾರು ಒಂದು ರೀತಿ ಈ ಜೀವನದಲ್ಲಿ ಫುಲ್ ಸ್ಟಾಪ್ ಹಾಕ್ಕೊಂಡಿರಲ್ಲ ಅಂಥದ್ರಲ್ಲಿ ಮರಣ ಮರಣದ ನಂತರದ ಜೀವನದ ಬಗ್ಗೆ ನಾವು ಹೇಳಕ್ ಹೋದಾಗ ಮೊದಲು ಪ್ರತಿಯೊಬ್ಬರಿಗೂ ಬರುವಂತಹ ಯೋಚನೆ ಇದೆ ಯಾಕೆ ಈಗ ಬದುಕಿರುವಾಗಲೇ ನಾನು ಯಾಕೆ ತಿಳ್ಕೋಬೇಕು ಆ ಜೀವನ ಆ ಒಂದು ಆ ಸ್ಥಿತಿಗೆ ಹೋದಾಗ ಅದ್ರ ಬಗ್ಗೆ ತಿಳ್ಕೊಂಡು ಅದನ್ನ ಅದರ ಆಳ ಹಗಲವನ್ನ ತಿಳ್ಕೊಂಡು ಅದರಿಂದ ಈಜೋದು ಹೇಗೆ ಅಂತ ಹೇಳಿ ನೋಡಿದ್ರೆ ಆಯ್ತು ಈಗ ಸದ್ಯಕ್ಕೆ ನಮಗಿರೋ ಸವಾಲನ್ನ ನಾವು ಮುಗಿಸಿ ನಮ್ಮ ಜವಾಬ್ದಾರಿಗಳನ್ನು ಮುಗಿಸಿದ್ರೆ ಸಾಕಾಗಿದೆ ಅಂತ ಹೇಳಿ ಸಹಜವಾಗಿ ಯಾರೇ ಆಗಲಿ ಪ್ರಶ್ನೆಯನ್ನು ಮಾಡ್ತಾರೆ ಆದರೆ ಅದನ್ನು ನಾವು ಯಾವ ರೀತಿ ಅರ್ಥ ಮಾಡ್ಕೋಬೇಕು ಅಂತಂದರೆ ನಾವು ಮೊದಲು ಈ ಒಂದು ದೇಹಗಳ ರಚನೆ ದೇಹ ಅಂದರೆ ಏನು ಇದರಲ್ಲಿ ವಾಸವಾಗಿರ್ತಕ್ಕಂಥ ಜೀವಾತ್ಮ ಅಂದರೆ ಏನು ಇವು ಹೇಗೆ ಒಂದು ದೇಹ ಒಂದೊಂದು ದೇಹವನ್ನು ಕಳಚಿಕೊಂಡು ಜೀವಾತ್ಮ ತನ್ನ ಮೂಲ ಸ್ಥಾನಕ್ಕೆ ಹೋಗುತ್ತದೆ ಈ ಎಲ್ಲದರ ವಿಚಾರ ಇದು ಎಲ್ಲದರ ಅರಿವು ನಮಗೀಗಾಗಲೇ ಇದೆ ಅದರ ಬಗ್ಗೆ ಹೆಚ್ಚು ನಾನು ಡೀಟೇಲ್ ಆಗಿ ಹೋಗೋದಿಲ್ಲ ಜಿಯಾಸಫಿಸ್ಟ್ ಆದಂತಹ ನಮ್ಮೆಲ್ಲರಿಗೂ ತಿಳಿದಿರುವ ಹಾಗೆ ಜೀವಾತ್ಮ ತನ್ನ ಸ್ಥೂಲ ದೇಹವನ್ನ ಬಳಸಿಕೊಂಡು ಈ ಸ್ಥೂಲ ಪ್ರಪಂಚದಲ್ಲಿ ಈಗ ವಾಸವಾಗಿ ಇದೆ ಸ್ಥೂಲ ಶರೀರವನ್ನು ಬಳಸಿಕೊಂಡು ನಾವು ಈ ಸ್ಥೂಲ ಲೋಕದಲ್ಲಿ ಇದ್ದೇವೆ ಇಲ್ಲಿಂದ ಮೇಲೆ ಇರ್ತಕ್ಕಂಥದ್ದು ಕಾಮಲೋಕ ಕಾಮಲೋಕದಲ್ಲೂ ಸಹ ಆ ಲೋಕಕ್ಕೆ ಸಂಬಂಧಪಟ್ಟ ಆ ಪ್ರಕೃತಿಗೆ ಸಂಬಂಧಪಟ್ಟ ಒಂದು ಶರೀರದ ರಚನೆಯಾಗಿರುತ್ತದೆ ಅದನ್ನ ಕಾಮಶರೀರ ಎಂದ ಕರಿತೇವೆ ಅಲ್ಲಿಂದ ಮೇಲೆ ಮನೋಲೋಕ ಅಲ್ಲಿ ವಾಸ ಮಾಡಲು ಬೇಕಾಗಿರ್ತಕ್ಕಂಥ ಮನೋ ಶರೀರವನ್ನು ನಾವು ರಚಿಸಿಕೊಂಡಿರ್ತೇವೆ ಆ ರೀತಿ ಮನೋದೇಹ ಬುದ್ಧಿ ಮತ್ತು ಆತ್ಮ ಇವುಗಳು ಆಯಾ ಲೋಕಗಳಿಗೆ ತಕ್ಕಂತ ಶರೀರಗಳನ್ನು ನಾವು ಬೆಳೆಸಿಕೊಂಡು ಆ ಶರೀರಗಳ ಮುಖೇನ ಆ ಲೋಕಗಳಲ್ಲಿ ನಾವು ವಾಸವ ಮಾಡಲು ಸಾಧ್ಯ ಅನ್ನೋದನ್ನ ನಾವು ಆಗಿ ನಾವು ಅರ್ಥ ಮಾಡಿಕೊಂಡಿದ್ದೆ ಹಾಗಾದ್ರೆ ಸ್ಥೂಲ ಲೋಕದಲ್ಲಿ ಸ್ಥೂಲ ಶರೀರವನ್ನ ಬಳಸಿಕೊಂಡು ಜೀವನವನ್ನ ಮಾಡ್ತಾ ಇದ್ದಾಗ ಮನೋ ಮನೋಶರೀರಗಳು ಇವೇನ್ ಮಾಡ್ತಾ ಇರ್ತವೆ ಆ ಲೋಕದಲ್ಲಿ ಜೀವನವನ್ನ ನಡೆಸ್ತಾ ಇದೆಯಾ ಅಥವಾ ಸುಮ್ಮನೆ ಇದೆಯಾ ಅಥವಾ ಕಾಯ್ಕೊಂಡಿದೆಯಾ ಆ ನಿಟ್ಟಿನಲ್ಲಿ ನಾವು ಯೋಚನೆ ಮಾಡಿದಾಗ ಅರ್ಥವಾಗುತ್ತೆ ಅಂದರೆ ಸ್ಥೂಲ ದೇಹದಲ್ಲಿ ಜೀವಾತ್ಮ ತನ್ನ ಕೆಲಸವನ್ನ ಸ್ಥೂಲ ಲೋಕದ ಕೆಲಸವನ್ನ ನಡೆಸುತ್ತಿರುವಾಗಲೂ ಕಾಮಲೋಕದಲ್ಲಿನ ಕಾಮಶರೀರ ಮನೋಲೋಕದಲ್ಲಿನ ಮನೋಶರೀರಗಳು ಕೆಲಸವನ್ನ ಮಾಡ್ತಾ ಇರ್ತವೆ ಸ್ಥೂಲ ಲೋಕದಲ್ಲಿ ನಾವು ಮಾಡ್ತಾ ಇರತಕ್ಕಂತಹ ಪ್ರತಿಯೊಂದು ಕೆಲಸಕ್ಕೂ ತನ್ನದೇ ಆದಂತಹ ಒಂದು ಪ್ರಕ್ ಪ್ರತಿಕ್ರಿಯೆ ಮೇಲಿನ ಕಾಮ ಶರೀರದಲ್ಲೂ ಮತ್ತು ಮನೋ ಶರೀರದಲ್ಲಿ ಉಂಟಾಗುತ್ತದೆ ಸ್ಥೂಲ ಲೋಕದಲ್ಲಿ ನಾವು ಸಂಪಾದನೆ ಮಾಡುವ ಅಥವಾ ವ್ಯಕ್ತಪಡಿಸುವ ಅಥವಾ ಖರ್ಚು ಮಾಡುವ ಎರಡೂ ರೀತಿಯ ಭಾವನೆಗಳು ಉನ್ನತ ಲೋಕಗಳಲ್ಲಿ ಇರ್ತಕ್ಕಂತಹ ಆ ದೇಹಗಳಲ್ಲಿ ಕಾಮಶರೀರ ಮತ್ತು ಮನೋಶರೀರಗಳಲ್ಲಿ ಆ ದೇಹಗಳಲ್ಲೂ ಸಹ ತನ್ನದೇ ಆದಂತಹ ಪ್ರತಿಕ್ರಿಯೆಗಳು ಉಂಟಾಗುತ್ತದೆ ಮತ್ತು ಆ ದೇಹಗಳ ರಚನೆಗೆ ರಚನೆಯಲ್ಲಿ ತಮ್ಮ ಪಾತ್ರವನ್ನ ವಹಿಸುತ್ತವೆ ಅನ್ನೋದನ್ನ ನಾವು ಮೊದಲು ಅರ್ಥ ಮಾಡ್ಕೋಬೇಕು ಈ ಸ್ಥೂಲ ಪ್ರಪಂಚದಲ್ಲಿ ಉದಾಹರಣೆಗೆ ನಾವು ಬೆಳೆಸಿಕೊಳ್ಳುವಂತಹ ಪ್ರೀತಿ ವ್ಯಾಮೋಹ ಅಥವಾ ದ್ವೇಷ ಇದು ಆಮ ಶರೀರದಲ್ಲಿ ತನ್ನದೇ ಆದಂತಹ ಅದಕ್ಕೆ ಅನುಗುಣವಾದಂತಹ ಅಣುಗಳನ್ನು ಬಳಸಿಕೊಂಡು ಆ ದೇಹದ ರಚನೆ ಆಗ್ತಾ ಇರುತ್ತದೆ ಅದೇ ರೀತಿ ಈ ಸ್ಥೂಲ ಲೋಕದಲ್ಲಿ ನಾವು ಮಾಡುವ ಯೋಚನೆಗಳು ಆಲೋಚನೆಗಳು ಅದಕ್ಕೆ ಪ್ರತಿಕ್ರಿಯೆಗಳು ಹೊಸ ಹೊಸ ಆಲೋಚನೆಗಳ ಹುಟ್ಟು ಹಾಕುವುದು ಇವು ಮನೋಶರೀರದಲ್ಲೂ ಸಹ ಅದಕ್ಕೆ ಅನುಗುಣವಾದಂತಹ ಅಣುಗಳನ್ನು ಬಳಸಿಕೊಂಡು ಆ ಮನೋ ದೇಹದ ರಚನೆ ಆಗ್ತಾ ಇರುತ್ತದೆ ಅಥವಾ ಆ ದೇಹಕ್ಕೆ ದೇಹದ ರಚನೆಯಲ್ಲಿ ಇದರ ಒಂದು ಕೈಚಳಕ ಅಥವಾ ಪ್ರತಿಕ್ರಿಯೆ ಅಲ್ಲಿ ವ್ಯಕ್ತವಾಗ್ತಾ ಇರುತ್ತೆ ಇದನ್ನ ನಾವು ಮೊದಲು ಅರ್ಥ ಮಾಡ್ಕೋಬೇಕು ಅಂದ್ರೆ ಸ್ಥೂಲ ಲೋಕದಲ್ಲಿ ನಾವು ಕೆಲಸ ಮಾಡುವಾಗಲೂ ಈ ಜೀವನವನ್ನು ನಡೆಸುವಾಗಲೂ ನಮ್ಮ ಕಾಮಶರೀರ ಮತ್ತು ಮನೋಶರೀರಗಳ ರಚನೆಯಲ್ಲಿ ನಾವು ನಮ್ಮದೇ ಆದಂತಹ ಒಂದು ಇನ್ಪುಟ್ ಅಂತ ಏನಂತೀವಿ ಇಂಗ್ಲಿಷಲ್ಲಿ ಅದನ್ನು ನಾವು ಕೊಡ್ತಾ ಇರ್ತೀವಿ ಇದರ್ಥ ಆದಮೇಲೆ ಆ ದೇಹಗಳ ರಚನೆಗೆ ನಾವು ಇಲ್ಲಿಂದಲೇ ನಾವು ಅದಕ್ಕೆ ಒತ್ತನ್ನು ಕೊಟ್ಟಾಗ ಅವುಗಳಿಗಾಗಿ ಕಾಮಶರೀರ ಮತ್ತು ಮನೋಶರೀರಗಳ ರಚನೆ ಅಲ್ಲಿ ಆಗುವಂಥ ಅಲ್ಲಿ ಉಂಟಾಗುವಂಥ ಅಣುಗಳ ಒಂದು ಪ್ರತಿಕ್ರಿಯೆ ಅವುಗಳನ್ನು ಈ ಸ್ಥೂಲ ಲೋಕದಲ್ಲಿ ಈ ಮಟ್ಟದಲ್ಲಿ ಇದ್ದಾಗಲೇ ನಾವು ಅದನ್ನು ನಿಯಂತ್ರಿಸಬಹುದು ಅನ್ನೋದು ಅರ್ಥವಾದಾಗ ನಾವು ಇಲ್ಲಿ ಮಾಡುವ ಕೆಲಸಗಳು ಅವುಗಳ ಪ್ರ ಪ್ರತಿಕ್ರಿಯೆ ಅಲ್ಲಿ ಉಂಟಾಗುತ್ತದೆ ಅನ್ನೋದು ನಮಗೆ ಅರ್ಥವಾಗುತ್ತದೆ ಹಾಗಾಗಿ ಸ್ಥೂಲ ಲೋಕದಲ್ಲಿ ಇದ್ದಾಗಲೇ ಈ ಜೀವನವನ್ನು ನಾವು ಮಾಡುತ್ತಿರುವಾಗಲೇ ನಾವು ಮರಣದ ನಂತರದ ಜೀವನದ ಬಗ್ಗೆ ಮರಣ ನಂತರದ ಸ್ಥಿತಿಗಳ ಬಗ್ಗೆ ತಿಳಿದುಕೊಂಡ್ರೆ ಆಗ ಒಂದು ಸರಿಯಾದ ರೀತಿಯಲ್ಲಿ ನಾವು ಆ ದೇಹಗಳ ರಚನೆಗೆ ನಾವು ಒತ್ತನ್ನ ಕೊಡಬಹುದು ಅಥವಾ ಒಂದು ಸರಿಯಾದ ರೀತಿಯಲ್ಲಿ ಆ ಪ್ರಕೃತಿಯಲ್ಲಿ ಮತ್ತೆ ನಾವು ವಾಸವನ್ನು ಮಾಡುವಾಗ ಸ್ವಲ್ಪ ಜೋರಾಗಿ ಹೇಳಿ ಸರ್ ನನ್ನ ವಾಯ್ಸ್ ಕೇಳಿಸ್ತಾ ಇಲ್ವಾ ಸ್ವಲ್ಪ ಕಮ್ಮಿ ಕೇಳಿಸ್ತಾ ಇದ್ದೀನಿ ಸ್ವಲ್ಪ ಜಾಸ್ತಿ ಮಾಡಿ ಸರ್ ಮಾದೇವಪ್ಪ ಸರ್ ಕೇಳಿಸುತ್ತೆ ಬಟ್ ಅವ್ರಿಗೆ ಏನೋ ಪ್ರಾಬ್ಲಮ್ ಇದೆಯೇನೋ ಗೊತ್ತಿಲ್ಲ ಸ್ವಲ್ಪ ಜಾಸ್ತಿ ಮಾಡಬಹುದು ನಿಮಗೆ ಕೇಳಿಸ್ತಾ ಇದೆಯಾ ಈಗ ಕೇಳಿಸ್ತಾ ಇದೆ ಸರ್ ನಮಗೂ ಕೇಳಿಸ್ತಾ ಇದೆ ಸ್ವಲ್ಪ ಜಾಸ್ತಿ ವಾಯ್ಸ್ ಮಾಡಿದ್ರೆ ಇನ್ನು ಚೆನ್ನಾಗಿ ಕೇಳಿಸುತ್ತೆ ಅಂತ ಸರ್ ಹೌದಾ ಆಯ್ತು ಬ್ಯಾಕ್ಗ್ರೌಂಡ್ ವಾಯ್ಸ್ ಇದೆ ಸ್ವಲ್ಪ ಮ್ಯೂಟ್ ಮಾಡಿದ್ರೆ ಒಳ್ಳೇದು ಎಲ್ರದು ಅದರಿಂದ ಏನಾದರೂ ನನ್ನ ವಾಯ್ಸ್ ಆವಾಗ ಕ್ಲಿಯರ್ ಆಗಿ ಕೇಳಿಸಬಹುದು المادهಪಾ ಸರ್ ಎಲ್ಲರದು ಮ್ಯೂಟ್ ಮಾಡಿದ್ರೆ ಬಹುಶಃ ನನ್ನ ವಾಯ್ಸ್ ಕ್ಲೀನ್ ಆಗಿ ಕೇಳಿಸಬಹುದು ಆಗ್ಬೋದಾ ಓಕೆ ಸೊ ನಾನು ಏನ್ ಹೇಳ್ತಾ ಇದ್ದೆ ಅಂತಂದ್ರೆ ಮರಣಾನಂತರದ ಜೀವನವನ್ನ ನಾವು ಈ ಲೋಕದಲ್ಲಿ ಜೀವಿಸುವಾಗಲೇ ಯಾಕೆ ನಾವು ತಿಳ್ಕೋಬೇಕು ಅನ್ನೋ ಒಂದು ಪ್ರಶ್ನೆ ಬಗ್ಗೆ ಆ ಒಂದು ವಿವರಣೆಯನ್ನ ಕೊಡ್ತಾ ಇದ್ದೆ ವ್ಯಾಸ ಫಿಸ್ಟ್ ಆದಂತಹ ನಮ್ಮೆಲ್ಲರಿಗೂ ಸಹ ಇದೊಂದು ಇದರ ಅರಿವು ನಾವು ಬೆಳೆಸ್ಕೊಳ್ಳೋದು ಬಹಳ ಮುಖ್ಯ ಈ ಜೀವನದಲ್ಲಿ ಇದ್ದಾಗ ಸ್ಥೂಲ ಲೋಕದಲ್ಲಿ ಇನ್ನೂ ಜೀವನವನ್ನು ಮಾಡುತ್ತಿರುವಾಗ ಕಾಮಶರೀರ ಮತ್ತು ಮನೋಶರೀರಗಳ ರಚನೆಗೆ ಅಲ್ಲಿನ ಅಣುಗಳಿಗೆ ಒಂದು ಪ್ರತಿಕ್ರಿಯೆಯನ್ನ ಉಂಟು ಮಾಡಲು ತರಂಗಗಳನ್ನು ಎಬ್ಬಿಸಲು ನಾವು ಈ ಸ್ಥೂಲ ಮಟ್ಟದಲ್ಲೇ ಸಹ ಕೆಲಸ ಮಾಡಲು ಸಾಧ್ಯ ಅದು ನಾವು ಆ ಒಂದು ಪ್ರಕೃತಿಯಲ್ಲಿ ಮುಂದೆ ಜೀವನ ಮಾಡುವಾಗ ನಮ್ಮ ಸಹಾಯಕ್ಕೆ ಬರುತ್ತದೆ ಅಥವಾ ಅಲ್ಲಿನ ಸ್ಥಿತಿಯನ್ನು ಅದು ನಿರ್ಧರಿಸುತ್ತದೆ ಅನ್ನೋದನ್ನು ಅರ್ಥ ಮಾಡಿಕೊಂಡು ಈ ಸ್ಥೂಲ ಲೋಕದಲ್ಲಿ ನಾವು ಆ ಮರಣ ಹೊಂದಿದ ನಂತರದ ಜೀವನವನ್ನು ನಾವು ಅರ್ಥ ಮಾಡ್ಕೋಬೇಕಾದ ಅನಿವಾರ್ಯತೆ ಇದೆ ಅನ್ನೋದನ್ನ ನಾನು ಇಷ್ಟೊತ್ತು ಹೇಳ್ತಾ ಇದ್ದೆ ಈಗ ಈ ಅರಿವು ಇಲ್ಲದೆ ಇರುವ ಪಕ್ಷದಲ್ಲಿ ಏನಾಗುತ್ತದೆ ಮರಣ ಹೊಂದಿದ ನಂತರ ನಮ್ಮ ಜೀವನ ಅದರ ಬಗ್ಗೆ ಅರಿವು ಇಲ್ಲದೆ ಇರತಕ್ಕಂತಹ ಪಕ್ಷದಲ್ಲಿ ನಾವು ಏನಾಗ್ತೇವೆ ಆಗ್ತೇವೆ ಏನೇನು ಯಾವ ರೀತಿಯ ತೊಂದರೆಗಳನ್ನು ನಾವು ಅನುಭವಿಸಬೇಕಾಗುತ್ತದೆ ಅಂತ ಹೇಳಿದ್ರೆ ನಾವು ಸಾಮಾನ್ಯವಾಗಿ ನಮ್ಮ ಪ್ರೀತಿ ಪಾತ್ರರು ಯಾರಾದರೂ ಮರಣವನ್ನು ಹೊಂದಿದಾಗ ನಮ್ಗೆ ಇಷ್ಟಪಡುವಂಥವರು ಮರಣವನ್ನು ಹೊಂದಿದಾಗ ನಮಗೆ ದುಃಖ ಆಗತ್ತೆ ಅದು ಸಹಜ ನಮಗೆ ಇಷ್ಟವಾದವರನ್ನು ನಾವು ಕಳ್ಕೊಂಡಾಗ ನಮಗೆ ಆಗುವಂಥದ್ದು ಅದು ಸಹಜವಾದ ಪ್ರತಿಕ್ರಿಯೆ ದುಃಖ ಆಗೋದು ಆಗತ್ತೆ ಯಾಕೆ ದುಃಖ ಪಡ್ತೇವೆ ಅವರು ನಮ್ಮಿಂದ ದೂರ ಆದರು ಅನ್ನೋ ಒಂದು ವಿಚಾರಕ್ಕೆ ನಾವು ದುಃಖವನ್ನ ಪಡ್ತೇವೆ ಆದರೆ ಆ ದುಃಖ ನಾವು ಈ ಪ್ರಪಂಚದಿಂದ ಹೊರಡುವ ಸಮಯ ಬಂದೇ ಬರುತ್ತದೆ ಅನ್ನೋದನ್ನು ನಾವು ಅರ್ಥ ಮಾಡಿಕೊಂಡಾಗ ಅದು ಭಯವಾಗಿ ಮಾರ್ಪಾಟಾಗುತ್ತೆ ಅಂದ್ರೆ ನಾವು ನಮ್ಮ ಪ್ರೀತಿ ಪಾತ್ರರನ್ನು ಬಿಟ್ಟು ಹೋಗಬೇಕು ಅನ್ನೋದು ನಮಗೆ ಅರಿವಾದಾಗ ಒಂದಲ್ದೊಂದಿನ ನಾನು ಈ ಪರಿಸ್ಥಿತಿಯಲ್ಲಿ ಇರುತ್ತೇನೆ ನಾನು ಹೋಗಬೇಕಾಗುತ್ತದೆ ಈ ಮರಣವನ್ನು ಹೊಂದಬೇಕಾಗುತ್ತದೆ ಅನ್ನೋದು ನಮಗೆ ಗೊತ್ತು ಎಲ್ರಿಗೂ ಗೊತ್ತು ಅರಿವಾದಾಗ ನಮಗಾಗುವಂಥದ್ದೇನು ಭಯ ಯಾಕೆ ಭಯ ಈ ಸ್ಥೂಲ ಲೋಕದ ಸಂಬಂಧವನ್ನ ಕಡಿದುಕೊಳ್ಳುವ ಭಯ ಈ ಸ್ಥೂಲ ಲೋಕದ ಸಂಬಂಧವನ್ನ ಕಳು ಭಯ ಒಂದು ಕಡೆ ಆದರೆ ಇನ್ನೊಂದು ಕಡೆ ಅಜ್ಞಾನ ಏನು ಅಜ್ಞಾನ ಮರಣದ ಮರಣ ಹೊಂದಿದ ನಂತರ ನಾವು ನಾವು ಬೆಳೆಸಿಕೊಂಡಂತಹ ಕೆಲವು ತಪ್ಪು ಕಲ್ಪನೆಗಳು ಉದಾಹರಣೆಗೆ ಹಲವಾರು ಕಥೆಗಳಲ್ಲಿ ನಾವು ಅಥವಾ ಹಿರಿಯರು ಯಾರು ಹೇಳಿದಂಥ ಕಥೆಗಳಲ್ಲಿ ನಾವು ಕೇಳಿದಂಥ ವಿಚಾರಗಳು ಮರಣ ಹೊಂದಿದ ಮೇಲೆ ನಾವೆಲ್ಲ ಹೋಗ್ತೇವೆ ಇಲ್ಲಿ ಸ್ಕೂಲದಲ್ಲಿ ಮಾಡಿರತಕ್ಕಂತಹ ಕೆಲಸಗಳಿಗೆ ಅಲ್ಲಿ ಏನೇನು ಶಿಕ್ಷೆಗಳನ್ನು ಕೊಡ್ತಾರೆ ಯಾವ ರೀತಿ ಶಿಕ್ಷೆಗಳಿರ್ತವೆ ಅಂತ ಹೇಳೋದು ಅಥವಾ ಈ ಉದಾ ಹಲವಾರು ಉದಾಹರಣೆಗಳಿಂದ ಅದನ್ನ ನಾವು ತಿಳ್ಕೊಂಡಿದ್ದೇವೆ ಇಂಥ ಎಲ್ಲ ಕಥೆಗಳನ್ನು ಕೇಳಿ ತಪ್ಪು ತಿಳುವಳಿಕೆಯನ್ನ ಬೆಳೆಸಿಕೊಂಡು ಮರಣ ಹೊಂದಿದ ಮೇಲೆ ಆಗುವಂತಹ ಪರಿಸ್ಥಿತಿಯ ಬಗ್ಗೆ ನಮಗೆ ಭಯ ಇರುತ್ತದೆ ಈ ಭಯ ಮತ್ತು ಸ್ಥೂಲ ಲೋಕವನ್ನ ಈ ಸಂಬಂಧವನ್ನ ಕಡಿದುಕೊಳ್ಳಲು ಆಗುವಂತಹ ಒಂದು ದುಃಖ ಈ ಎರಡು ಮಿಶ್ರಿತವಾಗಿ ನಮಗೆ ಮರಣದ ಬಗ್ಗೆ ಭಯವನ್ನ ಉಂಟು ಮಾಡುತ್ತೆ ಮರಣದ ಬಗ್ಗೆ ಒಂದು ರೀತಿಯ ಭಯ ನಮ್ಮಲ್ಲಿ ಇರುತ್ತೆ ಇದರಿಂದ ಏನಾಗುತ್ತೆ ಇದರಿಂದ ಈ ಜೀವನವನ್ನು ಜೀವಿಸುತ್ತಿರುವಾಗಲೇ ನಾವಿರ್ತಕ್ಕಂಥ ಈ ಸ್ಥೂಲ ಪ್ರಪಂಚದಲ್ಲಿ ಜೀವನವನ್ನು ನಡೆಸುತ್ತಿರುವಾಗಲೇ ಆ ಮರಣದ ಬಗ್ಗೆ ಭಯದಿಂದ ನಾವು ಇನ್ನಷ್ಟು ಹೆಚ್ಚು ನಮಗೆ ನಾವೇ ತೊಂದರೆಗಳನ್ನು ತೆಗೆದುಕೊಳ್ತೇವೆ ಮರಣದ ಬಗ್ಗೆ ಇರುವ ಭಯದಿಂದ ನಾವು ಮಾಡುವಂತಹ ಕೆಲಸಗಳು ಇಲ್ಲಿ ಈ ಜೀವನದಲ್ಲಿ ಮಾಡುವಂತಹ ಕೆಲಸಗಳು ಅವುಗಳಿಂದ ಹೆಚ್ಚು ತೊಂದರೆಗಳ ತೊಂದರೆಗಳನ್ನು ನಾವು ಮತ್ತೆ ಮರಣದ ನಂತರದ ಜೀವನದಲ್ಲಿ ನಾವು ಅದನ್ನು ಅನುಭವಿಸ್ಬೇಕಾಗತ್ತೆ ಅಂತಹ ಕೆಲಸಗಳನ್ನು ನಾವಿಲ್ಲಿ ಮಾಡ್ತಾ ಹೋಗ್ತೇವೆ ಯಾವ ರೀತಿ ಕೆಲಸಗಳು ಹೆಚ್ಚು ಆಸೆಗಳನ್ನು ಬೆಳೆಸಿಕೊಳ್ಳುವಂಥದ್ದು ಹೆಚ್ಚು ಅಥವಾ ಧೈರ್ಯವಿಲ್ಲದೆ ಆ ಸಾಮರ್ಥ್ಯವನ್ನು ಬೆಳೆಸಿಕೊಳ್ಳದೆ ನಾವು ಮರಣದ ಸ್ಥಿತಿಯನ್ನು ಎದುರಿಸಲು ಅಧೈರ್ಯರಾಗಿ ನಾವು ಉಳಿಯುವಂಥದ್ದು ಇವು ಮರಣ ಹೊಂದಿದ ಮೇಲೆ ನಮಗೆ ಆಗುವಂಥ ತೊಂದರೆಗಳು ಕೊಡುವಂಥ ಒಂದು ವಿಚಾರಗಳು ಹೀಗಾಗಿ ಮರಣದ ಬಗ್ಗೆ ಮರಣದ ಬಗ್ಗೆ ನಾವು ತಿಳಿದುಕೊಳ್ಳೋದು ಮರಣ ನಂತರದ ಜೀವನದ ಬಗ್ಗೆ ತಿಳಿದುಕೊಳ್ಳುವಂಥದ್ದು ಅಲ್ಲಿನ ಶರೀರಗಳ ಅವುಗಳ ಲಕ್ಷಣಗಳ ಬಗ್ಗೆ ತಿಳಿದುಕೊಳ್ಳುವಂಥದ್ದು ನಮಗೆ ಬಹಳ ಉಪಯೋಗವಾಗುತ್ತದೆ ಅವುಗಳಿಂದ ನಾವು ಈ ಜೀವನದಲ್ಲಿ ಇದ್ದುಕೊಂಡು ಈ ಜೀವನದಲ್ಲಿರ್ತಕ್ಕಂತಹ ಪ್ರತಿಯೊಂದು ಕೆಲಸವನ್ನೂ ಸಹ ನಾವು ಆ ದೃಷ್ಟಿಯಲ್ಲಿ ನಾವು ಮಾಡ್ತಾ ಹೋಗಬಹುದು ಅನ್ನೋದಕ್ಕೆ ಇಷ್ಟು ವಿವರಣೆಯನ್ನ ಇಲ್ಲಿ ಕೊಡ್ತಾ ಇದ್ದಾರೆ ಹಾಗಾದರೆ ಮರಣದ ನಂತರ ಮನುಷ್ಯನ ಸ್ಥಿತಿ ಏನಾಗುತ್ತದೆ ಈಗ ಮರಣ ಹೊಂದಿದ ತಕ್ಷಣ ಮನುಷ್ಯನ ಸ್ಥಿತಿ ಏನಾಗುತ್ತದೆ ಈ ದೇಹಗಳ ಮಟ್ಟದ ಬಗ್ಗೆ ನಾವು ಮಾತಾಡೋದಾದರೆ ಮರಣ ಹೊಂದಿದ ತಕ್ಷಣ ನಾವು ಈ ಸ್ಥೂಲ ದೇಹವನ್ನ ಮನುಷ್ಯ ಈ ಸ್ಥೂಲ ದೇಹವನ್ನ ಬಿಟ್ಟು ಮುಂದೆ ಹೋಗುತ್ತಾನೆ ಅನ್ನೋದು ನಮ್ಗೆಲ್ಲರಿಗೂ ಸ್ವಲ್ಪ ಮಟ್ಟಿಗೆ ಅರ್ಥವಾಗಿದೆ ಈಗಾಗಲೇ ಯಾವ ಯಾರು ಹಾಗಾದರೆ ಮುಂದೆ ಹೋಗುವಂಥದ್ದು ಯಾರು ಮನುಷ್ಯ ದೇಹವನ್ನು ಬಿಟ್ಟು ಮುಂದೆ ಹೋಗ್ತಾನೆ ಅಂತ ಹೇಳಿ ಹೇಳಿದ್ರೆ ಬಿಟ್ಟು ಹೋಗ್ತಾ ಇರುವಂಥದ್ದು ಯಾರು ಅದನ್ನ ಅದ್ರ ಬಗ್ಗೆ ನಾವು ತಿಳ್ಕೋಬೇಕು ನಾವು ಆವಾಗಲೇ ಹೇಳದಂತೆ ಜೀವಾತ್ಮ ಅಂದ್ರೆ ಆತ್ಮ ಬುದ್ಧಿ ಈ ಈ ದೇಹದಲ್ಲಿ ವಾಸವಾಗಿರ್ತಕ್ಕಂಥ ಆ ಜೀವಾತ್ಮ ತಾನು ಈ ಸ್ಥೂಲ ದೇಹವನ್ನ ಒಂದು ಉಪಾಧಿಯಾಗಿ ಬಳಸಿಕೊಂಡು ಈ ಸ್ಥೂಲ ಲೋಕದಲ್ಲಿ ವಾಸವಾಗಿರ್ತಾನೆ ಆ ಜೀವಾತ್ಮ ಈ ದೇಹವನ್ನ ತ್ಯಜಿಸಿ ಮುಂದೆ ಹೋಗುತ್ತದೆ ಮುಂದೆ ಹೋಗ್ತಾನೆ ಅದು ನಿಜವಾದ ನಾನು ಎಂಬುದು ಅಥವಾ ಮನುಷ್ಯ ಅಂತ ನಾವೇನ್ ಕರಿತೀವಿ ಮಾನವ ಅಂತ ಏನ್ ಕರಿತೀವಿ ಆತ ಈ ದೇಹವನ್ನು ಬಿಟ್ಟು ಮುಂದೆ ಹೋಗುವುದನ್ನೇ ನಾವು ಬಿಡುವುದನ್ನೇ ನಾವು ಮರಣವೆಂದು ಕರೆಯುತ್ತೇವೆ ಮರಣ ಅಂದರೆ ಈ ಸ್ಥೂಲ ದೇಹದ ತ್ಯಜಿಸುವಿಕೆಯನ್ನಷ್ಟೇ ನಾವು ಮರಣವೆಂದು ನಾವು ಈಗ ಅರ್ಥವನ್ನು ಮಾಡಿಕೊಂಡಿದ್ದೇವೆ ಸ್ಥೂಲ ಲೋಕದಲ್ಲಿ ಜೀವನವನ್ನು ಮಾಡುತ್ತಿರುವಾಗ ಆ ಜೀವನವನ್ನು ಮುಗಿಸಿ ಸ್ಥೂಲ ಲೋಕದ ಜೀವನವನ್ನಷ್ಟೇ ಮುಗಿಸಿ ಜೀವಾತ್ಮ ಕೇವಲ ಸ್ಥೂಲ ಶರೀರವನ್ನಷ್ಟೇ ಕಳಚುಕೊಳ್ಳುವುದನ್ನು ನಾವು ಈ ಲೋಕದ ಮರಣವೆಂದು ನಾವು ಭಾವಿಸುತ್ತೇವೆ ಹಾಗಾದರೆ ಮುಂದೆ ಮುಂದೆ ಜೀವಾತ್ಮ ಈ ಸ್ಥೂಲ ಶರೀರ ಬಿಟ್ಟು ಹೋದ ಮೇಲೆ ಅದ ಅದಾದ ತಕ್ಷಣ ಇರುವಂಥದ್ದು ಕಾಮಶರೀರ ಆ ಕಾಮಲೋಕದಲ್ಲಿ ಕಾಮಶರೀರದ ಮುಖೇನ ಅವನು ಕೆಲಸ ಮಾಡಲು ಶುರು ಮಾಡುತ್ತಾನೆ ಈಗ ಆ ಕಾಮಲೋಕದಲ್ಲಿ ಕಾಮಶರೀರದಲ್ಲಿ ಅದೊಂದಷ್ಟು ಜೀವನವನ್ನ ಅವನು ನಡೆಸ್ತಾನೆ ಎಷ್ಟು ವರ್ಷಗಳ ಕಾಲ ನಡೆಸ್ತಾನೆ ಅನ್ನೋದ್ರ ಬಗ್ಗೆ ಮುಂದಿನ ಮುಂದೆ ವಿವರಣೆಯನ್ನು ನಾವು ಕೊಡ್ತೇವೆ ಆ ಕಾಮ ಕಾಮ ಕಾಮಶರೀರವನ್ನು ಬಳಸಿಕೊಂಡು ಅವನ ಕಾಮಲೋಕದಲ್ಲಿ ಜೀವನವನ್ನ ನಡೆಸ್ತಾನೆ ಅದೇ ರೀತಿ ಅಲ್ಲೂ ಸಹ ಕಾಮ ಶರೀರವನ್ನು ಸಹ ತ್ಯಜಿಸಿ ಮುಂದೆ ಹೋಗುತ್ತಾನೆ ಅದು ಆ ಕಾಮಲೋಕದಲ್ಲಿನ ಮರಣ ಅಂತ ಹೇಳಿ ನಾವು ಅರ್ಥ ಮಾಡಿಕೊಳ್ಳಬೇಕು ನಂತರ ಮನೋಶರೀರ ಅದನ್ನು ಬಳಸಿಕೊಂಡು ಮನೋಲೋಕದಲ್ಲಿ ಅದನ್ನೂ ಸಹ ತ್ಯಜಿಸಿ ಅಲ್ಲೊಂದು ಮತ್ತೊಂದು ಮರಣವನ್ನು ಹೊಂದಿ ಮನೋಶರೀರವನ್ನು ತ್ಯಜಿಸಿ ಮನೋಲೋಕವನ್ನು ಬಿಟ್ಟು ಕಾರಣ ಶರೀರದಲ್ಲಿ ತಾನು ಜೀವನವನ್ನು ಮಾಡ್ತಾನೆ ಕಾರಣ ಶರೀರ ಅಂದರೆ ಆತ್ಮ ಬುದ್ಧಿ ಮತ್ತು ಮೇಲ್ಮನಸ್ಸು ಈ ಕಾರಣ ಶರೀರದಲ್ಲಿ ಅದು ಈ ಜೀವಾತ್ಮನ ಮೂಲ ಸ್ಥಾನ ಅಥವಾ ಸ್ವಸ್ಥಾನ ನಾವು ಈ ಪದವನ್ನು ಬಹಳ ಬಳಸ್ತೇವೆ ಸ್ವಸ್ಥಾನಕ್ಕೆ ತೆರಳಿದರು ಅಂತ ಹೇಳಿ ಬ ಬಳಸ್ತೇವೆ ಆದರೆ ಸ್ಥೂಲ ಲೋಕದಲ್ಲಿ ಮರಣವನ್ನು ಹೊಂದಿದ ತಕ್ಷಣ ಜೀವಾತ್ಮ ತನ್ನ ಸ್ವಸ್ಥಾನಕ್ಕೆ ಹೋಗುವುದಿಲ್ಲ ಯಾಕೆ ಸ್ಥೂಲ ಲೋಕದ ಒಂದು ಜೀವನ ಅಷ್ಟೇ ಮುಗಿದಿದೆ ಇನ್ನು ಕಾಮಲೋಕದ ಜೀವನ ಇದೆ ಮನೋಲೋಕದ ಜೀವನ ಇದೆ ಸ್ವಸ್ಥಾನದ ಕಡೆಗೆ ಹೋದರು ಅಂತ ಹೇಳಬಹುದು ಸ್ವಸ್ಥಾನಕ್ಕೆ ಸೇರಿದರು ಅಂತ ಹೇಳೋದು ತಪ್ಪಾಗತ್ತೆ ಸ್ವಸ್ಥಾನದ ಕಡೆಗೆ ತಮ್ಮ ಪ್ರಯಾಣವನ್ನ ಬೆಳೆಸಿದರು ಅಂತ ಹೇಳಬಹುದು ಕಾಮಲೋಕದ ಕಾಮಶರೀರದಲ್ಲಿ ಕಾಮಲೋಕದಲ್ಲಿ ಅವರ ಜೀವನವನ್ನ ಶುರು ಮಾಡಿರ್ತಾರೆ ಅದು ಈ ಸ್ಥೂಲ ಲೋಕದಲ್ಲಿ ಇರ್ತಕ್ಕಂಥ ಸ್ಥೂಲ ಮಟ್ಟದಲ್ಲಿ ಆಗುವಂತಹ ಮರಣ ಇಲ್ಲಾದ ಮೇಲೆ ಕಾಮ ಶರೀರದಲ್ಲಿ ಜೀವನ ಅಲ್ಲೊಂದು ಮರಣ ಅಲ್ಲಿ ಕಾಮಶರೀರವನ್ನು ಬಿಟ್ಟು ಮತ್ತೆ ಮನೋಲೋಕದಲ್ಲಿ ಜೀವನ ಅಲ್ಲೂ ಮತ್ತೊಂದು ಮರಣ ಅಲ್ಲಿ ಮನೋಶರೀರವನ್ನ ಬಿಟ್ಟು ತನ್ನ ಸ್ವಸ್ಥಾನವಾದ ಕಾರಣ ಶರೀರದಲ್ಲಿ ಕಾರಣ ಲೋಕದಲ್ಲಿ ಆತ್ಮನು ಅಥವಾ ಜೀವಾತ್ಮನು ನೆಲೆಸಿ ಅಲ್ಲಿ ಮತ್ತೆ ಪುನರ್ಜನ್ಮಕ್ಕಾಗಿ ಕಾಯುವಂಥದ್ದು ಅದರ ಬಗ್ಗೆ ಮತ್ತೆ ಮುಂದಿನ ಚಾಪ್ಟರ್ಗಳಲ್ಲಿ ವಿವರವಾಗಿ ತಿಳ್ಕೋಬೋದು ಇಷ್ಟನ್ನು ಅರ್ಥ ಮಾಡ್ಕೋಬೇಕು ನಾವಿಲ್ಲಿ ಮರಣ ಎಂದರೆ ಸ್ಥೂಲ ಲೋಕದ ಮರಣ ಅಂದರೆ ಏನು ಮತ್ತು ಮರಣ ನಂತರದಲ್ಲಿ ಇನ್ನೂ ಎಷ್ಟು ಜೀವನಗಳಿವೆ ಅಲ್ಲಿ ಎಷ್ಟು ಮರಣಗಳಿವೆ ಯಾವ ಯಾವ ಹಂತದಲ್ಲಿ ಯಾವ ಯಾವ ದೇಹವನ್ನು ನಾವು ಈ ಜೀವಾತ್ಮ ಬಿಟ್ಟು ಹೋಗ್ತಾನೆ ಅನ್ನೋದನ್ನ ಈಗ ನಾವು ಮೊದಲು ಅರ್ಥವನ್ನ ಮಾಡಿಕೊಳ್ಬೇಕು ಹಾಗಾದ್ರೆ ಈಗ ಈ ಸ್ಥೂಲ ಲೋಕದಿಂದ ತನ್ನ ದೇಹವನ್ನ ಜೀವಾತ್ಮ ಬಿಟ್ಟು ಹೋಗುವ ಪ್ರತಿಕ್ರಿಯೆ ಬಗ್ಗೆ ಅಥವಾ ಪ್ರಕ್ರಿಯೆ ಬಗ್ಗೆ ನಾವು ಅರ್ಥ ಮಾಡಿಕೊಳ್ಳೋದು ಬಹಳ ಮುಖ್ಯ ಇದಷ್ಟು ಸುಲಭ ಅಲ್ಲ ನಾವು ಬಟ್ಟೆ ಬದಲಾಯಿಸುವ ರೀತಿಯಲ್ಲಿ ಒಂದು ಶರ್ಟು ಪ್ಯಾಂಟನ್ನು ಹೇಗೆ ಸುಲಭವಾಗಿ ಕಳಚಿ ಬಿಸಾಕ್ತಿವೋ ಆ ರೀತಿಯಲ್ಲಿ ಜೀವಾತ್ಮ ಈ ಸ್ಥೂಲ ದೇಹವನ್ನು ಕಳಚುತ್ತದೆ ಅಥವಾ ಕಳಚಿ ಬಿಸಾಕುತ್ತೆ ಅಂತ ಹೇಳೋದು ಅಂತ ಹೇಳ್ತೇವೆ ಆದರೆ ಅಷ್ಟು ಸುಲಭ ಅಲ್ಲ ಅದು ಭಾಳ ಹೊತ್ತು ನಡೆಯುವಂತಹ ಒಂದು ಪ್ರಕ್ರಿಯೆ ಹಾಗಾದರೆ ಹೇಗಾಗುತ್ತದೆ ಮರಣ ಹೊಂದುವಾಗ ಜೀವಾತ್ಮ ಈ ದೇಹವನ್ನ ಈ ಸ್ಥೂಲ ದೇಹವನ್ನ ಹೇಗೆ ಕಳಚಿಕೊಳ್ತಾನೆ ಹೇಗೆ ಬಿಟ್ಟು ಹೋಗ್ತಾನೆ ಅನ್ನೋದ್ರ ಬಗ್ಗೆ ನಾವು ಸ್ವಲ್ಪ ತಿಳುವಳಿಕೆ ಅಥವಾ ತಿಳಿದುಕೊಳ್ಳೋದು ಬಹಳ ಮುಖ್ಯ ನಮಗೆಲ್ಲ ಗೊತ್ತಿರೋ ಹಾಗೆ ಸ್ಥೂಲ ದೇಹಕ್ಕೂ ಉನ್ನತ ಲೋಕದ ದೇಹಗಳಿಗೂ ಅಥವಾ ಜೀವಾತ್ಮನಿಗೂ ಇರುವಂತಹ ಬಹಳ ಪ್ರಮುಖವಾದ ಕೊಂಡಿ ಪ್ರಾಣಮಯ ಕೋಶ ಪ್ರಾಣಮಯ ಕೋಶ ಅದನ್ನೇ ನಾವು ಪ್ರಾಣ ಅಂತ ಕೂಡ ನಾವು ಹೇಳ್ತೇವೆ ಅಥವಾ ಪ್ರಾಣ ಹೋಯ್ತು ಅಂತ ಹೇಳ್ತೇವೆ ಪ್ರಾಣ ಬಿಟ್ಟು ಹೋಯ್ತು ಅಂತೇವೆ ದೇಹದಿಂದ ಪ್ರಾಣ ಬೇರ್ಪಡ್ತು ಅನ್ನೋದನ್ನು ನಾವು ಹೀಗೆ ಬಳಸ್ತೇವೆ ಅದೇ ಅರ್ಥದಲ್ಲಿ ಪ್ರಾಣಮಯ ಕೋಶ ಅನ್ನೋದು ಈ ಸ್ಥೂಲ ದೇಹ ಯಾವ ರೀತಿ ಇರ್ತದೋ ಅದೇ ರೀತಿ ಅದಕ್ಕೆ ಹೋಲುವಂತಹ ಒಂದು ರೂಪವನ್ನು ಅದು ಪಡೆದಿರುತ್ತದೆ ಆ ಪ್ರಾಣಮಯ ಕೋಶಕ್ಕೂ ಸಹ ತನ್ನದೇ ಪ್ರಪಂಚದ ತನ್ನದೇ ಸಾಂದ್ರತೆಯುಳ್ಳಂತಹ ಅಣುಗಳಿಂದ ಅದು ತಯಾರಿಸಲ್ಪಟ್ಟಿರುತ್ತದೆ ಉನ್ನತ ದೇಹಗಳಿಗೂ ಅಥವಾ ಜೀವಾತ್ಮನಿಗೂ ಈ ಸ್ಥೂಲ ದೇಹಕ್ಕೂ ಅವೆರಡರ ನಡುವೆ ಒಂದು ಕೊಂಡಿಯಂತೆ ವ್ಯವಹರಿಸುವಂಥದ್ದು ಈ ಪ್ರಾಣಮಯ ಕೋಶ ಪ್ರಾಣಮಯ ಕೋಶ ಅದು ದೇಹದ ಜೊತೆ ಇದ್ದಾಗ ದೇಹಕ್ಕೆ ಅಂಟಿಕೊಂಡಿದ್ದಾಗ ಜೀವಾತ್ಮನು ಪ್ರಾಣಮಯ ಕೋಶವನ್ನು ಸ್ಥೂಲ ದೇಹದ ಜೊತೆಗೆ ಬಿಟ್ಟು ಶರೀರದಲ್ಲೂ ಸಹ ಕೆಲಸವನ್ನು ಮಾಡಬಲ್ಲ ಅಲ್ಲಿ ಓಡಾಡಬಲ್ಲ ಕಾಮಲೋಕದಲ್ಲಿ ವಿವರಿಸ ವಿಹರಿಸಬಲ್ಲ ಆಗ ಈ ಸ್ಥೂಲ ಶರೀರ ಒಂದು ಒಂದು ಪ್ರಜ್ಞಾಹೀನ ಸ್ಥಿತಿಯಲ್ಲಿ ಇರುತ್ತದೆ ಆದರೆ ಪ್ರಾಣಮಯ ಕೋಶ ಅದರೊಂದಿಗೆ ಇರುವುದರಿಂದ ಅದು ಜೀವಂತವಾಗಿರುತ್ತದೆ ಈ ಸ್ಥಿತಿ ನಮಗೆ ಪ್ರತಿ ದಿನ ಆಗುತ್ತೆ ನಾವು ನಿದ್ದೆ ಮಾಡುವಾಗ ಆಗುವಂಥ ಸ್ಥಿತಿನೇ ಇದು ನಿದ್ದೆ ಮಾಡುವಾಗ ನಿದ್ರಿಸುವಾಗ ಈ ಸ್ಥೂಲಲ್ಲೇ ಸ್ಥೂಲ ದೇಹದ ಜೊತೆ ಪ್ರಾಣಮಯ ಕೋಶ ಅದನ್ನು ಇಲ್ಲೇ ಬಿಟ್ಟು ಸ್ಥೂಲ ದೇಹಕ್ಕೆ ಅಂಟಿಕೊಂಡಿರುವಂತೆಯೇ ಬಿಟ್ಟು ಜೀವಾತ್ಮ ತನ್ನ ಇದರ ಮೇಲಿರ್ತಕ್ಕಂಥ ಲೋಕದಲ್ಲಿ ಕಾಮಶರೀರದಲ್ಲಿ ಕಾಮಲೋಕದಲ್ಲಿ ವಿಹರಿಸ್ತಾ ಇರುತ್ತದೆ ಅಥವಾ ಅಲ್ಲಿ ಕೆಲಸವನ್ನು ಮಾಡುತ್ತಾ ಇರುತ್ತದೆ ಕಾಮ ಶರೀರವನ್ನು ಬಳಸಿಕೊಂಡು ತನ್ನ ಕೆಲಸವನ್ನು ಮಾಡ್ತದೆ ಆದರೆ ಅದು ಜೀವನವಲ್ಲ ಅದು ಅದು ಪರ್ಮನೆಂಟ್ ಅಲ್ಲ ಟೆಂಪರರಿ ಒಂದು ದಿನದ ಮಟ್ಟಿಗೆ ಒಂದು ನಿದ್ರೆಯ ಮಟ್ಟಿಗೆ ಜೀವಾತ್ಮ ತನ್ನ ಕಾಮ ಶರೀರದಲ್ಲಿ ಹೇಗೆ ಕೆಲಸ ಮಾಡಬಲ್ಲನೋ ಅದೇ ರೀತಿ ಮರಣವನ್ನು ಹೊಂದುವಾಗೂ ಸಹ ಜೀವಾತ್ಮ ಈ ದೇಹವನ್ನು ಬಿಟ್ಟು ಕಾಮ ಶರೀರದಲ್ಲಿ ಕೆಲಸವನ್ನು ಮಾಡಲು ಶುರು ಮಾಡುತ್ತೆ ಆದರೆ ಮರಣ ಮರಣಕ್ಕೂ ನಿದ್ದೆಗೂ ಇರುವ ವ್ಯತ್ಯಾಸ ಏನಪ್ಪಾ ಅಂತಂದ್ರೆ ನಿದ್ರಾವಸ್ಥೆಯಲ್ಲಿ ಜೀವಾತ್ಮ ಉನ್ನತ ಲೋಕದಲ್ಲಿ ಕೆಲಸ ಮಾಡಲು ಹೊರಡುವಾಗ ಪ್ರಾಣಮಯ ಕೋಶವನ್ನ ದೇ ಸ್ಥೂಲ ದೇಹಕ್ಕೆ ಅಂಟಿಕೊಂಡು ಇರುವಂತೆ ಬಿಟ್ಟು ಹೋಗುತ್ತದೆ ಅಥವಾ ಅದಕ್ಕೂ ಸ್ಥೂಲ ದೇಹಕ್ಕೂ ಇರ್ತಕ್ಕಂಥ ಕೊಂಡಿಯನ್ನ ಕಳಚುವುದಿಲ್ಲ ಸ್ಥೂಲ ದೇಹದ ಜೊತೆಗೆ ಯಾವಾಗ ಪ್ರಾಣಮಯ ಕೋಶ ಸ್ಥೂಲ ದೇಹದಂತೆ ಇರುವಂತಹ ಆ ರೂಪಕ್ಕೆ ಹೋಲುವಂತಹ ಅಥವಾ ಮತ್ತು ಬೇರೆ ಅಣುಗಳಿಂದ ತಯಾರಿಸಲ್ಪಟ್ಟಂತಹ ಒಂದು ಶರೀರ ಪ್ರಾಣಮಯ ಕೋಶ ಅದು ಮತ್ತು ಸ್ಥೂಲ ದೇಹ ಯಾವಾಗವರೆಗೂ ಎಲ್ಲಿಯವರೆಗೂ ಒಂದಾಗಿರುತ್ತದೆಯೋ ಅಲ್ಲಿಯವರೆಗೂ ಪ್ರಾಣ ಅನ್ನುವುದು ಅಥವಾ ಮರಣ ಮರಣ ಹೊಂದುವುದು ಸಾಧ್ಯವಿಲ್ಲ ಅದೇ ನಿದ್ರಾವಸ್ಥೆಯಲ್ಲಿ ನಡೆಯುವಂತ ಸ್ಥಿತಿ ಇನ್ನು ಮರಣ ಹೊಂದುವಾಗ ಮರಣ ಹೊಂದುವಾಗ ಜೀವಾತ್ಮ ಸ್ಥೂಲ ದೇಹವನ್ನು ಬಿಟ್ಟು ಮುಂದೆ ಸಾಗಲು ಸಾಗುತ್ತಿರುವಾಗ ಅಥವಾ ಸಾಗಲು ತಯಾರಾಗಿದ್ದಾಗ ಪ್ರಾಣಮಯ ಕೋಶವನ್ನು ತನ್ನೊಂದಿಗೆ ಸೆಳೆದುಕೊಂಡು ಪ್ರಾಣಮಯ ಕೋಶವನ್ನು ತನ್ನೊಂದಿಗೆ ಸೆಳೆದುಕೊಂಡು ಮುಂದೆ ಸಾಗುತ್ತದೆ ಅಥವಾ ತನ್ನೊಂದಿಗೆ ಸೆಳೆಯಲು ಪ್ರಯತ್ನಿಸುತ್ತದೆ ಇದೇ ಮರಣಕ್ಕೂ ನಿದ್ರಾವಸ್ಥೆಗೂ ಇರುವಂತಹ ವ್ಯತ್ಯಾಸ ಈಗ ಈ ಪ್ರಾಣಮಯ ಕೋಶ ಇದು ಇದರ ಕೆಲಸ ಇದರ ಬಗ್ಗೆ ನಾವು ತಿಳ್ಕೊಂಡಿರ್ತೇವೆ ಮೊದಲೇ ನಮಗೆ ಒಂದು ಸ್ವಲ್ಪ ಮಟ್ಟಿಗೆ ನಾವು ತಿಳಿದಿದ್ದೇವೆ ಪ್ರಾಣಮಯ ಕೋಶ ದೇಹ ಈ ಸ್ಥೂಲ ದೇಹಕ್ಕೆ ಬೇಕಾದಂತಹ ಚೈತನ್ಯವನ್ನ ನೀಡುತ್ತಾ ಇರುತ್ತದೆ ಚೈತನ್ಯದ ಮೂಲ ಮೂಲವೇ ಈ ಪ್ರಾಣಮಯ ಕೋಶ ಇದರಿಂದಲೇ ಸ್ಥೂಲ ದೇಹದಲ್ಲಾಗುವ ಪ್ರತಿಯೊಂದು ಆಕ್ಟಿವಿಟೀಸ್ ಚಟುವಟಿಕೆಗಳು ಆ ನಡೀತಾ ಇರ್ತವೆ ಈ ಪ್ರಾಣಮಯ ಕೋಶ ದೇ ಸ್ಥೂಲ ದೇಹಕ್ಕೆ ಅಂಟಿಕೊಂಡಿರುತ್ತದೆ ಅದೇ ರೂಪದಲ್ಲಿರುತ್ತದೆ ತನ್ನದೇ ಆದಂತಹ ಬೇರೆ ಬೇರೆ ಸಾಂದ್ರತೆಯ ಅಣುಗಳಿಂದ ಅದು ತಯಾರಾಗಿರುತ್ತದೆ ಅದಕ್ಕೆ ಬೇಕಾದಂತಹ ಆಹಾರವನ್ನು ಸಹ ಸ್ವೀಕರಿಸುತ್ತದೆ ಆ ಆಹಾರವನ್ನು ಸಹ ಪಡೆದುಕೊಳ್ಳುತ್ತಿರುತ್ತದೆ ಅದಕ್ಕೆ ಬೇಕಾದಂತಹ ಚೈತನ್ಯವನ್ನ ಈ ಪ್ರಕೃತಿಯಿಂದ ಪಡೆದುಕೊಳ್ಳುತ್ತದೆ ಜೀವಾತ್ಮ ಮರಣವ ಹೊಂದುವ ಸ್ಥಿತಿಯಲ್ಲಿ ಈ ಪ್ರಾಣಮಯ ಕೋಶವನ್ನು ತನ್ನೊಂದಿಗೆ ಸೆಳೆದುಕೊಂಡು ತನ್ನೊಂದಿಗೆ ಅಯಸ್ಕಾಂತದಂತೆ ಸೆಳೆದುಕೊಂಡು ಮುಂದೆ ಸಾಗುವಾಗ ಅದನ್ನು ನಾವು ಮರಣವೆಂದು ಹೇಳುತ್ತೇವೆ ನಿದ್ರಾವಸ್ಥೆಗೂ ಮರಣಗೂ ಮರಣವನ್ನು ಹೊಂದುವುದಕ್ಕೂ ಇರುವಂತಹ ವ್ಯತ್ಯಾಸ ಈ ಪ್ರಾಣಮಯ ಕೋಶ ಈಗ ಈ ಪ್ರಾಣಮಯ ಕೋಶಕ್ಕೆ ಏನಾಗುತ್ತೆ ಈ ಸ್ಥೂಲ ದೇಹವನ್ನು ಬಿಟ್ಟು ಹೋದ ಮೇಲೆ ಅನ್ನೋದ್ರ ಬಗ್ಗೆ ನಾವು ಸ್ವಲ್ಪ ಮಟ್ಟಿಗೆ ತಿಳ್ಕೋಬೇಕು ಹೇಗೆ ಈ ಸ್ಥೂಲ ದೇಹ ತನ್ನದೇ ಆದಂತಹ ಅಣುಗಳಿಂದ ತಯಾರಿಸಲ್ಪಟ್ಟಿದೆಯೋ ತನ್ನದೇ ಆದಂತಹ ಪ್ರಕೃತಿಯಿಂದ ತಯಾರಿಸಲ್ಪಟ್ಟಿದೆಯೋ ಪ್ರಾಣಮಯ ಕೋಶವೂ ಸಹ ತನ್ನದೇ ಆದಂತಹ ಪ್ರಕೃತಿಯ ಅಣುಗಳಿಂದ ತಯಾರಿಸಲ್ಪಟ್ಟಿರುತ್ತದೆ ಅದು ಈ ಸ್ಥೂಲ ಲೋಕದ ಹಾಗೆ ಇದರ ತದ್ ಇದರ ಪ್ರತಿರೂಪವಾಗಿ ಅದು ಕಾಣುತ್ತದೆ ಮರಣ ಹೊಂದುವಾಗ ಯಾವಾಗ ಜೀವಾತ್ಮ ಈ ಪ್ರಾಣಮಯ ಕೋಶವನ್ನು ತನ್ನೊಂದಿಗೆ ಸೆಳೆದುಕೊಂಡು ಹೋಗುತ್ತದೆಯೋ ಪ್ರಾಣಮಯ ಕೋಶ ದೇಹದಿಂದ ಬೇರ್ಪಟ್ಟ ತಕ್ಷಣ ಪ್ರಾಣಮಯ ಕೋಶ ದೇಹದಿಂದ ಬೇರ್ಪಟ್ಟ ತಕ್ಷಣ ಹಲವಾರು ತಿಳುವಳಿಕೆ ಇಲ್ಲದವರಿಗೆ ಆ ಸ್ಥಿತಿಯೇ ತಾನು ಎಂದು ಅರ್ಥ ಮಾಡಿಕೊಂಡು ತಾನಿನ್ನೂ ಮರಣವನ್ನು ಹೊಂದಿಲ್ಲ ಅನ್ನುವ ಒಂದು ಅರಿವಿನಲ್ಲಿ ಅಥವಾ ತಾನು ಮರಣವನ್ನು ಹೊಂದಿದ್ದಾನೆ ತನ್ನ ದೇಹವನ್ನು ಬಿಟ್ಟು ಬಂದಿದ್ದಾನೆ ಅನ್ನುವ ಅರಿವಿಲ್ಲದಂಥವರು ಈ ಸ್ಥಿತಿಯಲ್ಲಿ ಸ್ವಲ್ಪ ಕಾಲ ಬಹಳ ತೊಂದರೆಗಳನ್ನು ಅನುಭವಿಸಲು ಅನುಭವಿಸಬೇಕಾಗುತ್ತದೆ ಜೀವಾತ್ಮ ಪ್ರಾಣಮಯ ಕೋಶವನ್ನ ತನ್ನ ಜೊತೆ ಸೆಳೆದುಕೊಂಡು ಬಂದ ತಕ್ಷಣ ಆ ಜೀವಾತ್ಮನೊಂದಿಗೆ ಜೀವಾತ್ಮ ಮತ್ತು ಪ್ರಾಣಮಯ ಕೋಶದೊಂದಿಗೆ ಅಲ್ಲಿ ತಿಳುವಳಿಕೆ ಇಲ್ಲದೆ ಇರ್ತ ಇರ್ತಕ್ಕಂಥವರು ಬಹಳ ತೊಂದರೆಗಳನ್ನು ಅನುಭವಿಸಬೇಕಾಗುತ್ತದೆ ಯಾವ ರೀತಿಯ ತೊಂದರೆಗಳು ಮರಣ ಹೊಂದಿದ್ದೇನೆ ಅನ್ನುವ ಅರಿವಿಲ್ಲದೆ ಇರ್ತಕ್ಕಂಥ ತೊಂದರೆ ನಾನು ಮರಣವನ್ನು ಹೊಂದಿದ್ದೇನೆ ಅಂತ ಅರಿವಿಲ್ಲ ತನ್ನ ಪ್ರಕೃತಿ ತನ್ನ ಮನೆ ತಾನು ಬಳಸುವ ವಸ್ತುಗಳು ಅವುಗಳನ್ನು ಅವುಗಳೊಂದಿಗೆ ಮಾತನಾಡುವುದು ತನ್ನ ಪ್ರೀತಿ ಪಾತ್ರರೊಂದಿಗೆ ಮಾತನಾಡುವುದು ತಾವು ಇಷ್ಟಪಡುವಂಥವರ ತಾವು ಇಷ್ಟಪಡುವ ಜಾಗಕ್ಕೆ ಹೋಗುವಂಥದ್ದು ಅವರೊಂದಿಗೆ ವ್ಯವಹಾರ ಮಾಡಲು ಪ್ರಯತ್ನಿಸುವುದು ಆ ವ್ಯವಹಾರಕ್ಕೆ ಪ್ರತಿಕ್ರಿಯೆ ಬಾರದೇ ಇದ್ದಾಗ ತಾನು ಉಪಯೋಗಿಸುವ ವಸ್ತುಗಳನ್ನು ಬಳಸಿಕೊಳ್ಳಲು ಸ್ಪರ್ಶ ಮಾಡಲು ಸಾಧ್ಯವಾಗದೇ ಇದ್ದಾಗ ತಾನು ಹೇಳುತ್ತಿರುವುದು ಬೇರೆಯವರಿಗೆ ಕೇಳಿಸ್ತಾ ಇಲ್ಲ ಅನ್ನೋದನ್ನ ಗಮನಿಸಿದಾಗ ಹಾಗಾಗುವಂತಹ ನೋವು ದುಃಖ ಬಹಳಷ್ಟೊತ್ತು ಈ ಒಂದು ಯಾತನೆಯಲ್ಲಿ ಪ್ರಾಣಮಯ ಕೋಶವನ್ನ ಹಿಡಿದಿಟ್ಟುಕೊಂಡು ಜೀವಾತ್ಮ ಆ ಈ ಯಾತನೆಯನ್ನ ಅನುಭವಿಸುತ್ತದೆ ಯಾರಲ್ಲಿ ತಿಳುವಳಿಕೆ ಇಲ್ಲದವರಲ್ಲಿ ಯಾವ ರೀತಿಯ ತಿಳುವಳಿಕೆ ಈ ಮರಣಾನಂತರದ ಸ್ಥಿತಿಯ ಬಗ್ಗೆ ತಿಳುವಳಿಕೆ ಇಲ್ಲದೇ ಇರತಕ್ಕಂಥವರಲ್ಲಿ ಏನಾಗುತ್ತೆ ಸ್ವಲ್ಪ ಸಮಯ ಹಿಡಿಯುತ್ತೆ ನಾನು ಮರಣವನ್ನು ಹೊಂದಿದ್ದೇನೆ ಯಾವ ಎಲ್ಲಿ ಮರಣವನ್ನು ಹೊಂದಿದ್ದೇನೆ ಸ್ಥೂಲ ದೇಹದಲ್ಲಿ ಮರಣವನ್ನು ಹೊಂದಿದ್ದೇನೆ ಸ್ಥೂಲ ಲೋಕದಲ್ಲಿ ಮರಣವನ್ನು ಹೊಂದಿದ್ದೇನೆ ಈ ಸ್ಥೂಲ ದೇಹವನ್ನು ನಾನು ಬಿಟ್ಟು ಬಂದಿದ್ದೇನೆ ಇದಕ್ಕೆ ಸಂಬಂಧಪಟ್ಟಂತಹ ವಸ್ತುಗಳು ಇದಕ್ಕೆ ಸಂಬಂಧಪಟ್ಟಂತಹ ಸಂಬಂಧಗಳು ಇವು ನಾನು ಬಿಟ್ಟು ಮುಂದೆ ಹೋಗಬೇಕು ಅನ್ನುವ ಅರಿವು ಆಗುವ ತನಕ ಅರಿವಾಗುವ ತನಕ ಈ ಪ್ರಾಣಮಯ ಕೋಶವನ್ನು ಜೀವಾತ್ಮ ಗಟ್ಟಿಯಾಗಿ ಹಿಡಿದುಕೊಂಡಿರ್ತಾನೆ ಆ ಅರಿವಾಗದ ತಕ್ಷಣ ಆ ಪ್ರಾಣಮಯ ಕೋಶ ಕರಗಿ ಹೋಗುತ್ತದೆ ಪ್ರಾಣಮಯ ಕೋಶ ಕರಗಿ ಹೋದಾಗ ತನ್ನದೇ ಆದಂತಹ ಪ್ರಕೃತಿಯಲ್ಲಿ ಅದು ಲೀನವಾಗುತ್ತದೆ ಇನ್ನು ಎಷ್ಟೊತ್ತು ಹಿಡಿಯುತ್ತಿದೆಲ್ಲ ಆಗೋದಕ್ಕೆ ಒಬ್ಬೊಬ್ಬರಲ್ಲಿ ಒಂದೊಂದು ರೀತಿಯ ಸಮಯ ಹಿಡಿಯುತ್ತದೆ ಯಾರ್ಯಾರು ಎಷ್ಟರ ಮಟ್ಟಿಗೆ ತಮ್ಮ ಆ ಬುದ್ಧಿ ಅದನ್ನ ಬೆಳೆಸಿಕೊಂಡಿರ್ತಾರೋ ಜ್ಞಾನವನ್ನು ಬೆಳೆಸಿಕೊಂಡಿರ್ತಾರೋ ಮರಣದ ಸ್ಥಿತಿಯ ಬಗ್ಗೆ ಅವುಗಳ ಆಧಾರವಾಗಿ ಎಷ್ಟರ ಮಟ್ಟಿಗೆ ತಮ್ಮ ಸಂಬಂಧಗಳು ವಸ್ತುಗಳ ಮೇಲೆ ವ್ಯಾಮೋಹವನ್ನು ಬೆಳೆಸಿಕೊಂಡಿರ್ತಾರೆಯೋ ಅವುಗಳ ಆಧಾರದ ಮೇಲೆ ಈ ಒಂದು ಕ್ರಿಯೆ ನಡೆಯುತ್ತದೆ ಇಲ್ಲಿ ಹೇಳಿದಂತೆ ಇದು ಕೆಲವು ನಿಮಿಷಗಳು ಆಗಬಹುದು ಕೆಲವು ಗಂಟೆಗಳಾಗಬಹುದು ಅಥವಾ ಕೆಲವು ದಿನಗಳು ಸಹ ಆಗಬಹುದು ಇದನ್ನ ನಾವು ಇದಕ್ಕೆ ಸಹಾಯ ಮಾಡಲು ಬಹುಶಃ ನಮ್ಮ ಪದ್ಧತಿಗಳು ನಾವು ನಡೆಸುವಂತಹ ಮರಣಾನಂತರದ ಮರಣವಾದ ಮೇಲೆ ಅವರಿಗೆ ನಾವು ಮಾಡುವಂತಹ ಕರ್ಮಗಳು ಏನಿದೆ ಇವುಗಳು ಆ ಒಂದು ಎಲ್ಲ ಕ್ರಿಯೆಗಳು ಈ ಒಂದು ಸ್ಥಿತಿಗೆ ಆ ಜೀವಾತ್ಮನ ಜೀವಾತ್ಮನಿಗೆ ಅರಿವು ಮೂಡಿಸುವ ಒಂದು ನಿಟ್ಟಿನಲ್ಲಿ ಸಹಾಯವನ್ನು ಸಹ ಮಾಡುತ್ತವೆ ಆ ಜೀವಾತ್ಮನಿಗೆ ಎಷ್ಟರ ಮಟ್ಟಿಗೆ ಎಷ್ಟು ಬೇಗ ನಾವು ಒಂದು ಅರಿವನ್ನು ಮಾಡಿಸಲು ಸಾಧ್ಯವೋ ಅಷ್ಟು ಸಹಾಯವನ್ನು ನಾವು ಇತರರು ಮಾಡಲು ಸಾಧ್ಯ ಇತರರು ಅಂದರೆ ಬದುಕಿರೋರು ಆ ಸತ್ತಂತಹ ಅಥವಾ ಮರಣವನ್ನು ಹೊಂದಿದಂತಹ ಆ ಒಂದು ಜೀವಾತ್ಮ ದೇಹವನ್ನು ಬಿಟ್ಟು ಹೋದ ಮೇಲೆ ಆ ಪ್ರಾಣಮಯ ಕೋಶವನ್ನ ಬಿಗ್ಗಿಯಾಗಿ ಹಿಡಿದಿಟ್ಟುಕೊಂಡು ಬಿಡದೆ ಆ ಇನ್ನೂ ಸಹ ಜೀವಿಸಲು ಪ್ರಯತ್ನಿಸುವುದು ಅಥವಾ ಮಾತನಾಡಲು ಪ್ರಯತ್ನಿಸುವುದು ತೊಂದರೆಯನ್ನು ಅನುಭವಿಸ್ತಾ ಇರ್ತಕ್ಕಂಥ ಯಾತನೆಯನ್ನು ಅನುಭವಿಸ್ತಾ ಇರ್ತಕ್ಕಂಥ ಆ ಜೀವಾತ್ಮನಿಗೆ ಎಷ್ಟರ ಬೇಗ ಅರಿವು ಮೂಡಿಸಲು ಸಾಧ್ಯವೋ ಅಷ್ಟರ ಬೇಗ ಆ ಅಲ್ಲಿಂದ ಮುಕ್ತಿಯನ್ನು ಹೊಂದಿಸಲು ಅಲ್ಲಿಂದ ಆ ಪ್ರಾಣಮಯ ಕೋಶವನ್ನು ಬಿಡದಲು ಬಿಡಲು ನಾವು ನಾವು ಸಹ ಆ ಕೆಲಸವನ್ನ ಮಾಡಿ ಹಲವಾರು ಕರ್ಮಗಳ ಮುಖೇನ ಆ ಜೀವಾತ್ಮನಿಗೆ ಅರ್ಥ ಮಾಡಿಸಲು ಪ್ರಯತ್ನವನ್ನ ಪಡಬಹುದು ನಮ್ಮ ಆಲೋಚನೆಗಳ ಮುಖಾಂತರವೂ ಸಹ ನಾವು ಆ ಪ್ರಯತ್ನವನ್ನ ಪಡಬಹುದು ಆ ಪ್ರಯತ್ನವನ್ನ ಮಾಡಬಹುದು ಅನ್ನೋದು ನಾವು ಅರ್ಥ ಮಾಡ್ಕೋಬೇಕು ಇನ್ನು ಕೆಲವೊಮ್ಮೆ ಏನಾಗುತ್ತೆ ಈ ಜೀವಾತ್ಮನ ಸ್ಥಿತಿಯಲ್ಲಿ ಈ ಪ್ರಾಣಮಯ ಕೋಶದ ಸ್ಥಿತಿಯಲ್ಲಿ ಅಂತಂದ್ರೆ ಕೆಲವು ಜೀವಾತ್ಮಗಳಿಗೆ ಹೆಚ್ಚು ಸಮಯ ಹಿಡಿಯುತ್ತೆ ಪ್ರಾಣಮಯ ಕೋಶವನ್ನ ಬಿಟ್ಟು ಹೋಗೋದಕ್ಕೆ ಸಾಧ್ಯವಾಗೋದಿಲ್ಲ ಅದು ಈ ದೇಹದ ರೂಪವೇ ಆದಂತಹ ಪ್ರಾಣಮಯ ಕೋಶವನ್ನ ಹಿಡಿದುಟ್ಕೊಂಡು ಅದರಲ್ಲಿ ಕೆಲಸ ಮಾಡಲು ಬಹಳ ಗಂಟೆಗಳ ಕಾಲ ಕೆಲವು ದಿನಗಳ ಕಾಲ ಪ್ರಯತ್ನವನ್ನ ಪಡ್ತಾ ಇರ್ತವೆ ಇನ್ನು ಸೂಕ್ಷ್ಮ ಅಥವಾ ದಿವ್ಯ ದೃಷ್ಟಿಯನ್ನ ಬೆಳೆಸಿಕೊಂಡಿರ್ತಕ್ಕಂಥವ್ರು ಹೇಳಿರುವಂತಹ ರೀತಿ ಹೇಳಿರುವ ಪ್ರಕಾರದಲ್ಲಿ ಈ ಪ್ರಾಣಮಯ ಕೋಶವನ್ನ ಬಿಟ್ ಬಿಡದೆ ಹಲವಾರು ಜೀವಾತ್ಮಗಳು ಆ ಕೆಲವು ಮಕ್ಕಳ ಅಥವಾ ಪ್ರಾಣಿಗಳ ದೇಹವನ್ನು ಹೊಕ್ಕಲು ಸಹ ಪ್ರಯತ್ನಿಸ್ತವೆ ಆ ಕೆಲವೊಮ್ಮೆ ಅದು ಸಾಧ್ಯವಾಗಿ ಆ ಆ ಪ್ರಾಣಮಯ ಕೋಶವನ್ನ ಬಳಸಿಕೊಂಡು ಬೇರೆ ದೇಹಗಳಿಗೆ ಆ ತಾವು ಸೇರಿಕೊಳ್ಳಲು ಪ್ರಯತ್ನವನ್ನ ಪಡ್ತವೆ ಅಲ್ಲಿ ಆ ದೇಹವನ್ನ ಬಳಸ್ತಾ ಇರ್ತಕ್ಕಂಥ ಇನ್ನೊಂದು ಜೀವಾತ್ಮ ಏನಿದೆ ಅವುಗಳೊಂದಿಗೆ ಹೋರಾಟವನ್ನ ನಡೆಸಿ ಅಲ್ಲಿ ಇನ್ನಷ್ಟು ತೊಂದರೆಗಳನ್ನ ಅನುಭವಿಸಿ ಈ ಪ್ರಕೃತಿಯಲ್ಲಿ ಹಲವಾರು ರೀತಿಯ ಯಾತನೆಯನ್ನ ಪಡಿರು ಪಡೆದಿರುವ ಉದಾಹರಣೆಗಳು ಇವೆ ಅಂತಕ್ಕಂಥದ್ದು ದಿವ್ಯ ದೃಷ್ಟಿಯುಳ್ಳಂತವರು ಹೇಳಿರ್ತಕ್ಕಂಥ ಉದಾಹರಣೆಗಳು ನಂತರ ಈ ಪ್ರಾಣಮಯ ಕೋಶವನ್ನ ಬಿಟ್ಟು ಆ ಪ್ರಾಣಮಯ ಕೋಶ ಕರಗಿ ಹೋದ ಮೇಲೆ ಆ ಸ್ಥಿತಿಯಿಂದ ಜೀವಾತ್ಮ ತನ್ನ ಕಾಮಲೋಕದ ಕೆಲಸವನ್ನ ಪ್ರಾರಂಭಿಸುತ್ತದೆ ಕಾಮ ಶರೀರದಲ್ಲಿ ಅದು ಕೆಲಸ ಮಾಡಲು ಶುರು ಮಾಡುವಾಗ ಈ ಕಾಮ ಶರೀರದಲ್ಲಿ ಕಾಮ ಲೋಕದಲ್ಲಿ ಜೀವನ ಹೇಗಿರುತ್ತೆ ಅಂತಕ್ಕಂಥದ್ದನ್ನ ನಾವು ನೋಡಬೇಕು ಮಾದಪ್ಪ ಸರ್ ಇನ್ನ ಎಷ್ಟೊತ್ತಿದೆ ಟೈಮ್ ನಂಗೆ ಟೈಮ್ ಗೊತ್ತಾಗ್ತಿಲ್ಲ ದಯವಿಟ್ಟು ಹೇಳಿ ಟೆನ್ ಮಿನಿಟ್ಸ್ ಇನ್ನೊಂದು ಹತ್ತು ನಿಮಿಷ ಇದೆಯಾ ಓಕೆ ಈಗ ಇನ್ನೊಂದು ಹತ್ತು ನಿಮಿಷದಲ್ಲಿ ಈಗ ನಾವು ಪ್ರಾಣಮಯ ಕೋಶವನ್ನ ಬಿಗಿಯಾಗಿ ಹಿಡಿದಿಟ್ಟುಕೊಂಡಂತಹ ಜೀವಾತ್ಮ ತಾನು ಅನುಭವಿಸುವ ತೊಂದರೆಗಳು ತಾನು ಮಾಡುವ ಕೆಲಸಗಳು ಇವುಗಳ ಬಗ್ಗೆ ನಾವು ನೋಡಿದ್ವಿ ಅದಕ್ಕೆ ಸಹಕಾರ ಸಹಕರಿಸಲು ನಾವು ಬದುಕಿರೋರು ನಮ್ಮ ಮರಣ ಹೊಂದಿದಂತಹ ನಮ್ಮ ಗೊತ್ತಿರೋರು ಅಥವಾ ಸಂಬಂಧಿಕರು ಯಾರಾದ್ರೂ ಆಗಲಿ ಆ ಪ್ರಾಣಮಯ ಕೋಶವನ್ನ ಜೀವಾತ್ಮ ಬಿಟ್ಟು ಬಿಡಲು ಸಹಕಾರ ಮಾಡಲು ಸಹ ಸಹಕರಿಸಲು ನಾವು ಏನೇನು ಕೆಲಸಗಳನ್ನ ಮಾಡಬಹುದು ಅನ್ನೋದ್ರ ಬಗ್ಗೆ ಸಹ ನಾವು ಅರ್ಥ ಮಾಡ್ಕೊಂಡ್ವಿ ಪ್ರಾಣಮಯ ಕೋಶ ಕರಗಿ ಹೋದ ಮೇಲೆ ಅದು ತನ್ನ ಪ್ರಕೃತಿಯಲ್ಲಿ ಲೀನವಾದ ಮೇಲೆ ಜೀವಾತ್ಮ ತನ್ನ ಕಾಮ ಶರೀರದಲ್ಲಿ ಕೆಲಸ ಮಾಡಲು ಶುರು ಮಾಡುತ್ತದೆ ಹಾಗಾದರೆ ಇನ್ನು ಈ ಕಾಮಲೋಕದ ಕಥೆ ಏನು ಇಲ್ಲಿ ಹೇಗಿರುತ್ತೆ ಜೀವನ ಅನ್ನೋದನ್ನ ಅರ್ಥ ಮಾಡಿಕೊಳ್ಳೋದಕ್ಕೆ ನಾವು ಮೊದಲು ಕಾಮ ಶರೀರ ಹೇಗೆ ರಚನೆಗೊಂಡಿದೆ ಕಾಮ ಶರೀರ ಯಾವ ರೀತಿ ಆ ಆ ಕಾಮ ಶರೀರದ ಆಗುತ್ತದೆ ಅನ್ನೋದನ್ನ ನಾವು ಅರ್ಥ ಮಾಡ್ಕೋಬೇಕು ಈಗ ಮರಣವನ್ನ ಹೊಂದಿದ ಮೇಲೆ ಈ ದೇಹವನ್ನ ಬಿಟ್ಟು ಹೋದ ಮೇಲೆ ನಾವು ಕಾಮ ಶರೀರಕ್ಕೆ ಹೋಗ್ತೇವೆ ಲೋಕದಲ್ಲಿ ನಾವು ಕೆಲಸವನ್ನು ಮಾಡ್ತೇವೆ ಅಂತ ಹೇಳ್ತೇವೆ ಆ ಕಾಮ ಶರೀರ ಅಂದ್ರೆ ಏನು ಕಾಮಲೋಕ ಅಂದ್ರೆ ಏನು ಆ ಸೃಷ್ಟಿ ಹೇಗಾಗಿರುತ್ತೆ ಅಂತಂದ್ರೆ ಜೀವಾತ್ಮ ತಾನು ಸ್ಥೂಲ ಲೋಕದಲ್ಲಿ ಜೀವನವನ್ನು ಮಾಡುವಾಗ ಈ ಸ್ಥೂಲ ಶರೀರವನ್ನ ಬಳಸಿಕೊಂಡು ಜೀವನವನ್ನು ಮಾಡುವಾಗ ತಾನೇ ಬೆಳೆಸಿಕೊಂಡಂತಹ ಆಸೆಗಳು ಆಕಾಂಕ್ಷೆಗಳು ಸಂಬಂಧಗಳಿಗೆ ರಾಗ ದ್ವೇಷಗಳು ಭಾವನೆಗಳು ಈ ಎಲ್ಲದರ ಒಂದು ಪ್ರತಿಕ್ರಿಯೆಯಾಗಿ ಕಾಮ ಶರೀರದಲ್ಲಿ ಅದಕ್ಕೆ ಸಂಬಂಧಪಟ್ಟಂತಹ ಅಣುಗಳನ್ನು ಬಳಸಿಕೊಂಡು ಆ ಕಾಮ ಶರೀರ ರಚನೆಯಾಗಿರುತ್ತದೆ ಅಂದ್ರೆ ಕಾಮ ಶರೀರ ಅಂತಂದ್ರೆ ಇವಾಗ ಈಗ ನಾ ಹುಟ್ಟುತ್ತಾ ಈ ರೂಪವನ್ನು ಪಡ್ಕೊಂಡೆ ಯಾವ ಹೇಗೆ ಈ ರೂಪವನ್ನು ಪಡ್ಕೊಂಡೆ ಈ ಪ್ರಕೃತಿಯಲ್ಲಿ ನನಗೆ ಲಭಿಸಿದಂಥ ಅಂಶಗಳನ್ನು ಬಳಸಿಕೊಂಡು ಈ ಸ್ಥೂಲ ಲೋಕದ ಸ್ಥೂಲ ದೇಹದ ಆಕಾರ ಇದನ್ನು ನಾನು ಪಡ್ಕೊಂಡಿದ್ದೇನೆ ಅದೇ ರೀತಿ ಕಾಮಲೋಕದಲ್ಲೂ ಸಹ ಸ್ಥೂಲ ಲೋಕದಲ್ಲಿ ನಾನು ಬೆಳೆಸಿಕೊಳ್ಳುವಂತಹ ಕಾಮನೆಗಳು ಅದು ಏನಾದರೂ ಆಗಿರ್ಬೋದು ಆಸೆ ಆಕಾಂಕ್ಷೆಗಳು ರಾಗದ್ವೇಷಗಳು ಯಾವುದೇ ರೀತಿಯ ಭಾವನೆಗಳಾಗಿರ್ಬೋದು ಇವುಗಳನ್ನ ಇವುಗಳ ಪ್ರತಿಕ್ರಿಯೆಯಾಗಿ ಅಲ್ಲಿ ಅಣುಗಳು ರಚನೆಯಾಗಿ ಅಣುಗಳು ಒಂದಕ್ಕೊಂದು ಅನುಸಂಧಾನವಾಗಿ ಆದಂತಹ ಒಂದು ಶರೀರ ಅಂದ್ರೆ ಆಮ ಶರೀರವನ್ನ ನಾವು ಅಲ್ಲಿ ಹೋದ ಮೇಲೆ ಪಡ್ಕೊಳ್ಳುವಂಥದ್ದಲ್ಲ ತಾಮ ಶರೀರ ಸ್ಥೂಲ ಲೋಕದಲ್ಲಿ ಜೀವನವನ್ನ ಮಾಡುವಾಗ ನಾವಾಗಿ ನಾವು ಕಟ್ಟಿಕೊಂಡಂತಹ ಒಂದು ದೇಹ ರಚಿಸಿಕೊಂಡಂತಹ ಒಂದು ದೇಹ ನಮ್ಮ ಪ್ರತಿಕ್ರಿಯೆಗಳು ನಮ್ಮ ನಮ್ಮ ಸಂಬಂಧಗಳು ಪ್ರೀತಿ ದ್ವೇಷ ಇವುಗಳ ಮುಖೇನ ನಾವು ಮಾಡುವ ಎಲ್ಲ ಕೆಲಸಗಳ ಮುಖೇನ ನಾವು ಮಾಡಿದಂತಹ ಕರ್ಮಗಳ ಮುಖೇನ ನಾವೇ ರಚಿಸಿಕೊಂಡಂತಹ ದೇಹ ಇದಕ್ಕೂ ಈ ಜೀವನಕ್ಕೂ ಲೋಕದ ಜೀವನಕ್ಕೂ ಹೆಚ್ಚು ವ್ಯತ್ಯಾಸ ಏನಿಲ್ಲ ಇಲ್ಲಿ ನಾವು ಹೇಗೆ ಆ ದಿನನಿತ್ಯದ ಜೀವನವನ್ನ ಮಾಡ್ತಾ ಇದ್ದೇವೋ ನಮ್ಮ ಆಸೆಗಳು ಆಕಾಂಕ್ಷೆಗಳು ಮತ್ತು ಭಾವನೆಗಳ ಮುಖೇನ ನಾವು ಹೇಗೆ ಜೀವನವನ್ನ ಮಾಡ್ತೇವೋ ಅದೇ ರೀತಿಯ ಜೀವನವೇ ಅಲ್ಲೂ ಇರುತ್ತದೆ ಅದೇ ಆಸೆಗಳು ಅದೇ ದ್ವೇಷ ಅದೇ ಭಾವನೆಗಳು ಅದೇ ಉನ್ನತವಾದಂತಹ ಯೋಚನೆಗಳು ಅಥವಾ ಕೆಳಮಟ್ಟದ ಯೋಚನೆಗಳು ಮಟ್ಟದ ಯೋಚನೆಗಳು ಯಾವ್ದಾದ್ರೂ ಆಗಲಿ ಇವುಗಳ ರೀತಿಯ ಇದೇ ಜೀವನವನ್ನು ನಾವು ಅಲ್ಲೂ ಮಾಡೋದು ಆದರೆ ವ್ಯತ್ಯಾಸ ದೇಹವಿಲ್ಲ ಸ್ಥೂಲ ದೇಹವಿಲ್ಲ ಈಗ ಇಲ್ಲೊಂದು ಚರ್ಚೆಯನ್ನ ಆ ಪಾವ್ಯವರು ಮಾಡ್ತಾರೆ ಏನು ಆ ಚರ್ಚೆ ತಾಮ ಶರೀರದಲ್ಲಿ ಕೆಲಸ ಮಾಡುತ್ತಿರುವಾಗ ತಾಮ ಶರೀರದೊಂದಿಗೆ ಕೆಲಸವನ್ನ ಮಾಡುತ್ತಿರುವಾಗ ಅಥವಾ ಆ ಜೀವನವನ್ನು ಪ್ರಾರಂಭಿಸುವಂತಹ ಜೀವಾತ್ಮನಿಗೆ ಸ್ಥೂಲ ಲೋಕದಲ್ಲಿ ಆ ನಾವೇನೇನು ಕರ್ಮಗಳನ್ನ ಮಾಡಬೇಕು ಏನೇನು ಕ್ರಿಯೆಗಳನ್ನ ಮಾಡಬೇಕು ಅದು ಅವನ್ನ ಮಾಡ್ತೇವೆ ಆ ಜೀವಾತ್ಮ ಆದಷ್ಟು ಬೇಗ ಪ್ರಾಣಮಯ ಕೋಶವನ್ನ ಬಿಟ್ಟು ಅದನ್ನ ಬಿಟ್ಟುಕೊಡಲು ಆ ಏನೆಲ್ಲ ಮಾಡಬೇಕು ಅವೆಲ್ಲ ಮಾಡ್ತೇವೆ ಆದ್ರೆ ಕಾಮ ಶರೀರಕ್ಕೂ ಸಹ ನಾವೇನಾದ್ರೂ ಸಹಾಯ ಮಾಡೋಕ್ಕಾಗುತ್ತಾ ಅಂತಂದ್ರೆ ಕಾಮ ಶರೀರಕ್ಕೂ ಸಹ ಸ್ಥೂಲ ಲೋಕದ ಸಂಬಂಧವನ್ನ ಕಳಚಿಕೊಳ್ಳಲು ಈ ಸ್ಥೂಲ ದೇಹದ ಸಂಬಂಧವನ್ನ ಕಳಚಿಕೊಳ್ಳಲು ಸ್ಥೂಲ ಪ್ರಪಂಚದಲ್ಲಿರ್ತಕ್ಕಂತಹ ತನ್ನ ವಸ್ತುಗಳೊಂದಿಗೆ ವ್ಯಕ್ತಿಗಳೊಂದಿಗೆ ಚಟುವಟಿಕೆಗಳೊಂದಿಗೆ ಸಂಬಂಧವನ್ನ ಕಳಚಿಕೊಳ್ಳಲು ಮತ್ತೆ ಅವುಗಳಿಗೆ ಅಂಟಿಕೊಂಡು ಶರೀರದಲ್ಲಿ ಕೆಲಸ ಜೀವಾತ್ಮ ಕೆಲಸ ಮಾಡದೆ ಮುನ್ನಡೆಯಲು ಸಹ ನಾವು ಕೆಲವೊಂದು ಸಹಾಯವನ್ನು ನಾವಿಲ್ಲಿ ಮಾಡಬಹುದು ಅದರಲ್ಲೊಂದು ಉದಾಹರಣೆಯನ್ನು ಕೊಡ್ತಾರೆ ದೇಹವನ್ನ ಸುಡುವುದು ದೇಹವನ್ನ ಈ ಸ್ಥೂಲ ದೇಹವನ್ನ ಹೂಳುವುದು ಅಥವಾ ಸ್ಥೂಲ ದೇಹವನ್ನ ಸದಾ ಕಾಲ ಆ ಅದನ್ನ ಉಳಿಸಿಕೊಂಡಿರುವುದು ಈಜಿಪ್ಟ್ನಲ್ಲಿ ಮಾಡುವಂತೆ ಮಮ್ಮಿಫೈಡ್ ಅಂತಾರಲ್ ಮಮ್ಮಿಗಳನ್ನ ಮಾಡುವಂಥದ್ದು ಅಂದ್ರೆ ಸ್ಥೂಲ ದೇಹವನ್ನ ಆಕಾರವನ್ನ ಸದಾಕಾಲ ಉಳಿಸಿಕೊಳ್ಳಲು ಅವರು ಏನೇನು ಅಹ್ ಅದನ್ನ ಅದಕ್ಕೆ ಕ್ರಿಯೆಯನ್ನ ಮಾಡ್ತಾರೆ ಸುಮಾರು ವರ್ಷಗಳ ಕಾಲ ದೇಹವನ್ನು ಕಾಪಾಡಿಕೊಂಡು ಹಾಗೆ ಇಟ್ಕೊಂತಾರೆ ಆ ರೀತಿ ಮಾಡೋದ್ರಿಂದ ಏನೇನು ಅಹ್ ವ್ಯತ್ಯಾಸಗಳಾಗಬಹುದು ಅಂತಕ್ಕಂಥದ್ದನ್ನ ಇಲ್ಲಿ ಅವರು ಬಹಳ ಸೂಕ್ಷ್ಮವಾಗಿ ವಿವರಿಸ್ತಾರೆ ನಾವು ಈ ದೇಹ ಸ್ಥೂಲ ದೇಹ ಎಷ್ಟು ಬೇಗ ತನ್ನ ಮೂಲಭೂತ ವಸ್ತುಗಳೊಂದಿಗೆ ಸೇರಿಕೊಳ್ಳುತ್ತದೆಯೋ ಅಷ್ಟು ಬೇಗ ಆ ಕಾಮ ಶರೀರ ಈ ಸ್ಥೂಲ ದೇಹ ಸ್ಥೂಲ ದೇಹದ ಮೇಲೆ ತನ್ನ ಸಂಬಂಧವನ್ನ ಪಡೆದುಕೊಳ್ಳಲು ಸಹಾಯವಾಗುತ್ತದೆ ನಾವು ಸುಟ್ಟರೂ ಅದು ದೇಹ ಸಂಪೂರ್ಣವಾಗಿ ಅಲ್ಲಿ ಪಂಚಭೂತಗಳಲ್ಲಿ ಲೀನವಾಗುತ್ತೆ ನಾವು ಉಳಿದ್ರೂ ಅದು ಪಂಚಭೂತಗಳಲ್ಲೇ ಲೀನವಾಗುತ್ತೆ ಆದರೆ ಸ್ವಲ್ಪ ಸಮಯವನ್ನು ತೆಗೆದುಕೊಳ್ಳುತ್ತದೆ ಇನ್ನು ಮಮ್ಮಿ ಫೈ ಮಾಡಿದ್ರು ಅದು ಪಂಚಭೂತಗಳಲ್ಲಿ ಲೀನವಾಗಿರುತ್ತೆ ಆಕಾರ ಒಂದೇ ಉಳಿಯುತ್ತೆ ಹಾಗೇನು ದೇಹನೇ ಇಟ್ಕೊಂಡಿರೋದೇ ದೇಹವೇ ಇರೋದಿಲ್ಲ ಅಲ್ಲಿ ಅಲ್ಲಿ ಒಂದು ಆಕಾರ ಉಳಿದಿರುತ್ತೆ ಅಷ್ಟೇ ಇವುಗಳಿಂದ ಆಮ ಶರೀರಕ್ಕೆ ತನ್ನ ದೇಹದ ಸಂಬಂಧವನ್ನ ಕಳಚಿಕೊಳ್ಳಲು ಬಹಳ ಸಮಯ ಹಿಡಿಯುತ್ತದೆ ಅಂತ ಹೇಳಿ ಹೇಳ್ತಾರೆ ಅತಿ ಹೆಚ್ಚು ಅಥವಾ ಅತಿ ಕಮ್ಮಿ ಸಮಯ ಸಮಯದಲ್ಲಿ ಕಾಮಶರೀರ ಅಥವಾ ಆ ಈ ಜೀವಾತ್ಮ ಕಾಮ ಕಾಮಲೋಕದಲ್ಲಿರ್ತಕ್ಕಂತಹ ಜೀವಾತ್ಮ ಈ ಸ್ಥೂಲ ದೇಹದೊಂದಿಗೆ ಸ್ಥೂಲ ಪ್ರಪಂಚದೊಂದಿಗೆ ಸಂಬಂಧವನ್ನ ಕಳೆದು ಕಳೆದುಕೊಳ್ಳಲು ಸಹಾಯ ಮಾಡುವಂತಹ ಕ್ರಿಯೆ ಅಂದ್ರೆ ಅದು ದೇಹವನ್ನ ಸುಡುವುದು ಈ ನಮ್ಮ ಹಿಂದೂ ಧರ್ಮದಲ್ಲಿರ್ತಕ್ಕಂತಹ ಈ ಒಂದು ಪದ್ಧತಿ ಏನಿದೆ ಬಹುಶಃ ಯಾವ ಬೇರೆ ಯಾವ ಕಡೆನೂ ಸಹ ಈ ಪದ್ಧತಿ ಇದ್ದಂಗಿಲ್ಲ ಈ ಪದ್ಧತಿ ಇದೆ ಅಲ್ಲ ದೇಹವನ್ನು ಸುಡುವಂತ ಪದ್ಧತಿ ಇದು ಎಷ್ಟು ಬೇಗ ಸಾಧ್ಯವಾಗುತ್ತೋ ಅಷ್ಟು ಬೇಗ ಸ್ಥೂಲ ದೇಹ ಪಂಚಭೂತಗಳಲ್ಲಿ ಲೀನವನ್ನು ಮಾಡಿಬಿಟ್ಟಾಗ ಪ್ರಾಣಮಯ ಕೋಶವನ್ನೂ ಬಿಡಲು ಜೀವಾತ್ಮನಿಗೆ ಪ್ರಾಣಮಯ ಕೋಶವನ್ನು ಬಿಟ್ಟುಕೊಡಲು ಮತ್ತು ಮತ್ತು ಕಾಮಲೋಕದಲ್ಲಿ ಕಾಮ ಶರೀರಕ್ಕೂ ಸಹ ಈ ಸ್ಥೂಲ ಲೋಕದ ಸಂಬಂಧವನ್ನ ಕಡಿದುಕೊಳ್ಳಲು ಹೆಚ್ಚು ಸಹಾಯವನ್ನ ಮಾಡುತ್ತದೆ ಆ ಈ ಒಂದು ಕ್ರಿಯೆ ಆ ಅತೀ ಕಮ್ಮಿ ಸಮಯದಲ್ಲಿ ಆ ಒಂದು ಸಂಬಂಧವನ್ನ ಕಡಿದುಕೊಳ್ಳಲು ಸಾಧ್ಯವಾಗುತ್ತದೆ ಅನ್ನೋದನ್ನ ಇಲ್ಲಿ ನಾವು ಅರ್ಥ ಮಾಡ್ಕೋಬೇಕು ಈ ಕಾಮಶರೀರ ತನ್ನದೇ ಆದಂತ ನಾವೇ ರಚಿಸಿಕೊಂಡಂತ ಒಂದು ದೇಹ ಇಲ್ಲಿ ಜೀವನವನ್ನು ಮಾಡುವಾಗ ನಾವೇ ಬೆಳೆಸಿಕೊಂಡಂತಹ ಭಾವನೆಗಳು ಆಸೆಗಳು ಇವುಗಳಿಗೆ ತಕ್ಕಂತಹ ಒಂದು ಆ ಶರೀರವನ್ನ ನಾವು ಬೆಳೆಸಿಕೊಂಡಿರ್ತೇವೆ ಅಲ್ಲಿ ಇನ್ನ ಈ ಭಾವನೆಗಳೊಂದಿಗೆ ಹೇಗೆ ಜೀವನವನ್ನ ಮಾಡುತ್ತೆ ಆ ಈ ಆಲೋಚನೆಗಳನ್ನೇ ನಾವು ಎತ್ತುಕೊಂಡು ಹೇಗೆ ಜೀವನವನ್ನ ನಡೆಸುತ್ತೆ ಮತ್ತೆ ಅಲ್ಲಿ ಒಂದೊಂದೇ ಕೊಂಡಿಯನ್ನ ಒಂದೊಂದೇ ಸಂಬಂಧವನ್ನ ಹೇಗೆ ಕಡಿದುಕೊಂಡು ಕಾಮಲೋಕವನ್ನ ಬಿಟ್ಟು ಮುಂದೆ ಮನೋಲೋಕಕ್ಕೆ ಆ ಜೀವಾತ್ಮ ಹೋಗುತ್ತೆ ಮತ್ತು ಅಲ್ಲಿ ಹೇಗೆ ಜೀವನವನ್ನು ಮಾಡುತ್ತೆ ಕಾಮಲೋಕ ಮತ್ತು ಮನೋಲೋಕ ಈ ಎರಡು ಜೀವನಗಳ ಬಗ್ಗೆ ನಾನು ಬರೋ ಗುರುವಾರ ನಿಮ್ಮೊಂದಿಗೆ ಆ ಮಾತಾಡ್ತೇನೆ ಇಲ್ಲಿವರೆಗೂ ನಾವು ಆ ಮರಣಾನಂತರದ ಸ್ಥಿತಿ ಮರಣ ಅಂದ್ರೆ ಏನು ಆ ಆ ಒಂದು ಕ್ರಿಯೆ ಹೇಗಿರುತ್ತೆ ಅದಕ್ಕೆ ಬೇಕಾ ನಾವು ಮಾಡಬೇಕಾದಂತಹ ಕೆಲಸಗಳೇನು ತಿಳ್ಕೋಬೇಕಾದಂತಹ ವಿಚಾರಗಳೇನು ಅನ್ನೋದ್ರ ಬಗ್ಗೆ ಆ ಅರ್ಥವಾಗಿದೆ ಅಂತ ಭಾವಿಸ್ತೇನೆ ನಮಸ್ಕಾರ ಸಹೋದರ ಸಹೋದರಿಯರೇ ಇಲ್ಲಿಯವರೆಗೂ ಸಹೋದರ ಎಂ ಎಸ್ ಪ್ರದೀಪ್ ಅವರು ಜೀವಿಯ ಮರಣಾನಂತರದ ಸ್ಥಿತಿ ಏನು ಮೊದಲನೇ ಭಾಗ ಎಲ್ಲ ಸರಳವಾಗಿ ಎಲ್ಲರಿಗೂ ಹಾಗೆ ವಿವರಿಸಿ ವಿವರಿಸಿ ಹೇಳ್ಕೊಟ್ಟ ತಿಳಿಸಿದ್ದಾರೆ ಯಾರಿಗಾದ್ರೂ ಏನಾದ್ರೂ ಪ್ರಶ್ನೆಗಳಿದ್ರೆ ಕೇಳ್ಬೋದು ಅಥವಾ ಇನ್ನೂ ಹೆಚ್ಚಿನ ವಿವರಣೆ ಏನಾದರೂ ಕೊಡೋರಿದ್ರೆ ಇದ್ರೆ ಕೊಡಬಹುದು ಬರೋ ವಾರ ಇನ್ನೂ ಹೆಚ್ಚು ಡೀಟೇಲ್ ಆಗಿ ನಾವು ಕಾಮಲೋಕ ಮತ್ತು ಮನೋಲೋಕದ ಬಗ್ಗೆ ತಿಳ್ಕೊಳ್ಳೋದ್ರಿಂದ ಸ್ವರ್ಗ ನರಕ ಈ ಎಲ್ಲ ವಿಚಾರಗಳನ್ನು ತಿಳ್ಕೊಳ್ಳೋದ್ರಿಂದ ಈ ವಾರ ಕೇವಲ ಈ ಮರಣದ ಪ್ರಕ್ರಿಯೆ ಬಗ್ಗೆ ಅಷ್ಟೇ ನಾನು ಏನು ಕವರ್ ಮಾಡಿದ್ದೇನೆ ಆ ಸಾಮಾನ್ಯವಾಗಿ ಈಗ ಹೆಚ್ಚು ಡೌಟ್ಸ್ ಬಂದಿರುತ್ತೆ ಬರಲೇಬೇಕು ಯಾಕಂದ್ರೆ ನಾವಿನ್ನೂ ಅದ್ರ ಡಿಟೇಲ್ ಆಗಿ ಹೋಗಿಲ್ಲ ಆ ಆದ್ರೆ ಈ ಮರಣದ ಪ್ರಕ್ರಿಯೆ ಬಗ್ಗೆ ಏನಾದರೂ ಈಗ ಹೇಳಿರೋದ್ರಲ್ಲಿ ಏನಾದ್ರು ಡೌಟ್ ಇದ್ರೆ ಕೇಳ್ಬಹುದು ಅರಿಂತಲೂ ಏನು ಪ್ರಶ್ನೆಗಳು ಬರ್ತಾ ಇಲ್ಲ ಚೆನ್ನಾಗಿ ಅರ್ಥ ಅರ್ಥ ಬರ್ ಮಾಡುವಾಗ ಹೇಳಿದಿರ ಅದರಿಂದ ತೊಂದರೆ ಏನಿಲ್ಲ ಅನ್ಸುತ್ತೆ ಅಥವಾ ನಾವು ಈ ವಿಚಾರವನ್ನ ಹಲವಾರು ಬಾರಿ ಪ್ರತಿಯೊಬ್ರು ಎಲ್ಲ ಹಲವಾರು ವರ್ಷಗಳಿಂದ ಇತಿಹಾಸವೇನು ಅಧ್ಯಯನ ಮಾಡೋರು ಇರೋದ್ರಿಂದ ಇದು ಗೊತ್ತಿರುವಂತಹ ವಿಚಾರಗಳಾಗಿ ಆದ್ರೂ ಇರಬಹುದು ಇವುಗಳ ಹಲವಾರು ಬಾರಿ ಈ ವಿಚಾರವನ್ನ ಕೇಳಿರ್ತಾರೆ ಏನು ಬರ್ತಾ ಇಲ್ಲ ಕ್ವಶನ್ ಬರ್ತಾ ಇಲ್ಲ ಅಂತಂದ್ರೆ ಹಾ ಆಗ್ಬೋದು ಇಲ್ಲಿಯವರೆಗೂ ನಮ್ಮ ಸೋದರ ಪ್ರದೀಪ್ ಅವರು ಜೀವಿಯ ಮರಣಾನಂತರ ಸ್ಥಿತಿ ಕುರಿತು ನಮಗೆ ಉಪನ್ಯಾಸ ನೀಡಿದ್ದಾರೆ ನಮ್ಮ ನಿಮ್ಮೆಲ್ಲರ ಪರವಾಗಿ ಅವರಿಗೆ ಹೃತ್ಪೂರ್ವಕವಾದ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೇನೆ ಶಾಂತಿ ಮಂತ್ರದೊಂದಿಗೆ ಇಂದಿನ ಕಾರ್ಯಕ್ರಮವನ್ನು ಮುಕ್ತಾಯ ಮಾಡೋಣ ಸರ್ವೇ ವೈ ಸುಖಿನ ಸಂತು ಸರ್ವೇ ಸಂತು ು ಸರ್ವೇ ಭದ್ರಾಣಿ ಪಶ್ಯಂತು ಕಶ್ಚಿತ್ ದ್ ಓಂ ಶಾಂತಿ 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 ಎಲ್ಲರಿಗೂ ಧನ್ಯವಾದಗಳು ಇಲ್ಲಿಗೆ ಕಾರ್ಯಕ್ರಮ ಮುಕ್ತಾಯವಾಯಿತು ಥ್ಯಾಂಕ್ ಯು ಥ್ಯಾಂಕ್ ಯು ಸರ್